ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಇವತ್ತಿನ ವೀಡಿಯೋಲಿ ಸ್ನೇಹಿತರೆ ಗೌರ್ಮೆಂಟ್ ಸ್ಕೀಮ್ಸ್ ನಮ್ಮ ಸರ್ಕಾರದ ಭಾರತ ಸರ್ಕಾರದ ಸ್ಕೀಮ್ಸ್ ಏನೋ ಒಂದು ಸೀರೀಸ್ ನಾವು ಮಾಡ್ತಾ ಇದ್ದೀವಿ ವಿಡಿಯೋ ಇವತ್ತು ಪಾರ್ಟ್ ತ್ರೀ ನೋಡೋಣ ಸೊ ಇದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ನೋಡಿ ಈ ಗೌರ್ಮೆಂಟ್ ಸ್ಕೀಮ್ಸ್ ನಾನು ಮಾಡ್ತಾ ಇರೋದು ಲಾಸ್ಟ್ ಒನ್ ಇಯರ್ ಬ್ಯಾಕ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ನಿಂದ ಹಿಡಿದು ಈ ವರ್ಷ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ತನಕ ಕಂಪ್ಲೀಟ್ ಒನ್ ಇಯರಲ್ಲಿ ಏನೇನು ಸ್ಕೀಮ್ಸು ನ್ಯೂಸಲ್ಲಿತ್ತು ಏನೇನೊಂದು ಇಂಪ್ಲಿಮೆಂಟೇಷನ್ ಅದರ ರಿಪೋರ್ಟ್ ಏನಾರು ಸ್ಕೀಮ್ಸಿಂದ ಬಿಡುಗಡೆ ಮಾಡಿದೆಯಾ ಸೊ ಅದ್ರ ಬಗ್ಗೆ ಏನಾದ್ರು ಸೆಲೆಬ್ರೇಷನ್ ಮಾಡಿದ್ದಾರೆ ಸೊ ಹೀಗೆ ನಿಮ್ಗೆ ಎಕ್ಸಾಮಲ್ಲಿ ಕೇಳೋದು ಕೂಡ ಕಟ್ ಪ್ರಚಲಿತ ಕಟ್ಟಿರೋ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ಮಾತ್ರ ನಿಮಗೆ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಸಾವಿರಾರು ಸ್ಕೀಮ್ಸ್ ಇದೆ ಅದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಹಿಡಿದು ತುಂಬ ಸ್ಕೀಮ್ಸ್ ಇದೆ ಸೊ ಹಾಗಾಗಿ ಈ ಒಂದು ಏನು ನ್ಯೂಸಲ್ಲಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರ್ಕಾರ ಯಾವುದೂ ಒಂದು ತುಂಬ ಹೈಲೈಟ್ ಆಗಿರುತ್ತೆ ಸೊ ಆ ಸ್ಕೀಮ್ಸ್ ನಿಮಗೆ ಕೇಳ್ತಾರೆ ಸೊ ಇದು ಪ್ರತಿ ಒಂದು ಎಕ್ಸಾಮ್ಗೆ ಇಂಪಾರ್ಟೆಂಟು ನಾವು ಯಾವಾಗಲೂ ಸ್ಕೀಮ್ಸ್ ಬಗ್ಗೆ ನೋಡೋದಾದರೆ ಇದು ಪಾರ್ಟ್ ತ್ರೀ ಪಾರ್ಟ್ ಒನ್ ಪಾರ್ಟ್ ಟು ನೈ ನೋಡಿಲ್ಲ ದಯವಿಟ್ಟು ನೋಡಿ ಸೊ ಆವಾಗ ನಿಮಗೆ ಅದ್ರದ್ದು ಬೇಸಿಕ್ಸ್ ಎಲ್ಲ ಕ್ಲೀನಾಗಿ ನಾನು ಒಂದು ಸ್ಕೀಮ್ಸ್ ತೊಗೊಂಡ್ರೆ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಕಂಪ್ಲೀಟ್ ಏನು ನೋಡಿ ನಾನು ನಿಮಗೆ ಹೇಳಿದ್ದೀನಿ ಫಸ್ಟೇ ಫಸ್ಟ್ ವಿಡಿಯೋ ಮಾಡಾಗಲೇ ಹೇಳಿದ್ದೆ ಒಂದೊಂದು ಮಿನಿಸ್ಟ್ರಿ ಅಂದರೆ ಒಂದೊಂದು ಸಚಿವಾಲಯದ ಹಾಂಡಲ್ಲಿ ಸ್ಕೀಮ್ಸ್ ನೋಡ್ತಾ ಹೋದಾಗ ಸೊ ಯಾವ ಸಚಿವಾಲಯದಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮ್ಮ ಮೈಂಡಲ್ಲಿ ರಿಸರ್ ಆಗುತ್ತೆ ಜೊತೆಗೆ ಎಕ್ಸಾಮಲ್ಲಿ ಕೇಳಿದ್ರೆ ಕೂಡ ನಿಮಗೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಮತ್ತೆ ಇನ್ನೊಂದು ಈಗ ಪಿ ಎಸ್ ಐ ಆಗಿರ್ಬೋದು ಯು ಪಿ ಎಸ್ ಸಿ ಕನ್ನಡ ಮಾಧ್ಯಮದಲ್ಲಿ ಬರೆಯೋರು ಕೆ ಎ ಎಸ್ ಕನ್ನಡ ಮಾಧ್ಯಮದಲ್ಲಿ ಬರೆಯೋರು ಸೊ ಇವ್ರ ಆನ್ಸರ್ ರೈಟಿಂಗಲ್ಲಿ ಈ ಸ್ಕೀಮ್ಸ್ಗಳನ್ನ ಮೆನ್ಷನ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ ಸೊ ಯಾವುದಾರು ಸಬ್ಜೆಕ್ಟ್ ಮೇಲೆ ಕೇಳಿದಾಗ ಅಥವಾ ಯಾವ್ದಾದ್ರು ಮಿನಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಕೇಳಿದಾಗ ಆ ಮಿನಿಸ್ಟ್ರಿ ಸ್ಪೆಸಿಫೈ ಮಾಡಿ ಅಂದರೆ ಆ ಸಚಿವಾಲಯ ಸ್ಪೆಸಿಫೈ ಮಾಡಿ ಆ ಸ್ಕೀಮಿಂದ ಇಷ್ಟು ಹೆಲ್ಪ್ ಆಗ್ತಾ ಇದೆ ಸೊ ಇಲ್ಲಿಂದ ಈ ಒಂದು ತೊಂದರೆ ಇದೆ ಈ ಸ್ಕೀಮಿಂದ ಅಂತೆಲ್ಲ ನೀವು ಸ್ಪೆಸಿಫೈ ಮಾಡಿದಾಗ ಅದು ನಿಮಗೆ ಆನ್ಸರ್ ರೈಟಿಂಗ್ಲು ಕೂಡ ಮಾರ್ಕ್ಸ್ ಸಿಗ್ತಕ್ಕಂಥದ್ದು ಸೊ ನಾವು ಫಸ್ಟು ಪಾರ್ಟ್ ಒನ್ ಯಾವುದ್ರ ಬಗ್ಗೆ ಮಾತಾಡಿದ್ವಿ ಸ್ನೇಹಿತರೆ ಪಾರ್ಟ್ ಒನ್ ನಾವು ಪಾರ್ಟ್ ಒನ್ ನಾವು ರೈತರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಬಗ್ಗೆ ಮಾತಾ ಇದ್ವಿ ಮಿನಿಸ್ಟ್ರಿ ಆಫ್ ಫಾರ್ಮರ್ ಆ್ಯಂಡ್ ವೆಲ್ಫೇರ್ಸ್ ಬಗ್ಗೆ ಮಾತಾಡಿದ್ವಿ ಪಾರ್ಟ್ ಗ್ರಾಮೀಣ ಅಭಿವೃದ್ಧಿ ಅಂದರೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬಗ್ಗೆ ಮಾತಾಡಿದ್ವಿ ಸೊ ಈ ಒಂದು ಪಾರ್ಟ್ ತ್ರೀ ವಿಡಿಯೋದಲ್ಲಿ ನಾವು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಇರ್ತಕ್ಕಂಥ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಡಿಯಲ್ಲಿ ಯಾವ ಯಾವ ಒಂದು ಸ್ಕೀಮ್ಸು ಬಂದಿದೆ ಈ ಒಂದು ಲಾಸ್ಟ್ ಇಯರಿಂದ ಅಂಥೇಳಿ ಸೊ ಇದನ್ನ ನಾವು ತಿಳ್ಕೊತಾ ಹೋಗೋಣ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಆನ್ಸರ್ ರೈಟಿಂಗ್ ಅಂತಲ್ಲ ಯಾವುದೇ ಎಕ್ಸಾಮ್ಸ್ಗಳಾಗಲಿ ನಿಮಗೆ ಇವನ್ ಇಂಟರ್ವ್ಯೂಸ್ಗಳಲ್ಲೂ ಕೂಡ ಕೇಳಬಹುದು ಸೊ ಈ ಒಂದು ಸಚಿವಾಲಯ ಅಡಿಲಿ ಏನೇನು ಸ್ಕೀಮ್ಸ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗೋಣ ಸೊ ಅದು ಹೋಗ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ದಿಸ್ ಇಸ್ ಅಕಾಡೆಮಿ ಆಸ್ ಯೂಜುವಲ್ ತರ್ಟಿ ಪ್ಲಸ್ಗಿಂತ ಸಬ್ಸ್ ಎಜುಕೇಟರ್ಸ್ ಇರ್ತಾರೆ ಎಲ್ಲ ಕ್ವಾಲಿಫೈಡ್ ಎಜುಕೇಟರ್ಸು ಸೊ ಇಲ್ಲಿ ನಿಮಗೆ ಎಲ್ಲ ಲೈವ್ ಡೋಟ್ ಸೆಷನ್ ಆಗಿರ್ಬೋದು ಮತ್ತೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಕೋರ್ಸಸ್ಗಳಿದೆ ಎಲ್ಲ ಕೋರ್ಸಸ್ ಕೂಡ ನೀವು ಆಕ್ಸಸ್ ಮಾಡ್ಬೋದು ಎಕ್ ಎಜುಕೇಟರ್ ಜೊತೆ ಚಾಟ್ ಮಾಡ್ಬೋದು ಅವ್ರ ಜೊತೆಗೆ ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೋಬೋದು ನೀವು ಸೊ ಇದು ಬರೀ ಒಂದು ಕೆ ಎಸ್ ಎಫ್ ಡಿ ಎ ಒಂದೇ ಅಲ್ಲ ಕೆ ಎಸ್ ಕೆ ಪಿ ಎಸ್ ಸಿ ಅಲ್ಲಿ ಎಲ್ಲ ಪೊಲೀಸ್ ಎಕ್ಸಾಮ್ಸ್ಗಳಾಗಿರ್ಬೋದು ಮತ್ತು ಮತ್ತೆ ಎಫ್ ಡಿ ಎಸ್ ಡಿ ಎ ಪಿ ಒ ಮತ್ತೆ ಏನೇ ಒಂದು ಕರ್ನಾಟಕದಲ್ಲಿ ಪಿ ಸಿ ಕರ್ನಾಟಕ ಪಿ ಸಿ ಅಂತ ಏನು ಕರಿತೀವಿ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಯಾವುದೇ ಒಂದು ಎಕ್ಸಾಮ್ಗಳು ಅಲ್ಲಿ ಇರ್ತಕ್ಕಂಥದ್ದು ಕೂಡ ನೀವು ಆ್ಯಕ್ಸಸ್ ಮಾಡ್ಬೋದು ಸೊ ಅದರಿಂದ ಈ ಒಂದು ಕೆ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ರೆ ನೀವು ಎಲ್ಲ ಲೈವ್ಸ್ ಕ್ಲಾಸಸ್ಗಳನ್ನ ಈವನ್ ನಿಮಗೆ ಪ್ಲಸ್ ಕ್ಲಾಸಸ್ಗಳು ಕೂಡ ಮಾಡಿದ್ರೆ ಆಕ್ಸೆಸ್ ಮಾಡ್ಬೋದು ಅಲ್ಲಿ ನಿಮಗೆ ಪಿ ಡಿ ಎಫ್ ನೋಟ್ಸ್ ಸಿಗುತ್ತೆ ಎಲ್ಲ ಒಂದು ಕೋರ್ಸ್ನ ಪಿ ಡಿ ಎಫ್ ನೋಟ್ಸ್ ಕೂತವೆ ಇದು ಸ್ಪೆಷಲ್ ಕ್ಲಾಸ್ ನಾನು ಮಾಡ್ತಿರೋದು ನಿಮಗೆ ಪ್ಲಸ್ ಕ್ಲಾಸಸಲ್ಲಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳು ಕೂಡ ಸಿಗ್ತವೆ ಇದು ನಿಮಗೆ ಮನೆಯಿಂದ ಕೂತ್ಕೊಂಡು ಓದ್ಬೋದು ನಿಮಗೆ ಏನು ಹೈದರಾಬಾದ್ ಮತ್ತು ಡೆಲ್ಲಿ ಮಾದರಿಯ ಕೋಚಿಂಗ್ ಸಿಗುತ್ತೆ ಪರ್ ಡೇ ನಿಮ್ಗೆ ಹದಿನೆಂಟು ರೂಪಾಯಿ ಬೆಳೆಯುತ್ತೆ ಅಷ್ಟೇ ಮತ್ತೆ ಲೈವ್ ಡೋಟ್ ಸೆಷನ್ ಇರುತ್ತೆ ಸ್ಟ್ರಕ್ಚರ್ಡ್ ಅಂಡ್ ಸ್ಪೆಷಲ್ ಕ್ಲಾಸಸ್ ಇರ್ತವೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ದುಡ್ಡಿಲ್ದವರು ಸ್ ಇ ಎಮ್ ಐ ಆಪ್ಷನ್ ಕೂಡ ನೀವು ತೊಗೋಬೋದು ಸೊ ಇದ್ರ ಕಾಸ್ಟ್ ನೀವು ಏನು ಮಾಡಬೇಕು ಅಂದರೆ ಅನ್ನ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ರಾಯ್ಡ್ ಮತ್ತು ಓ ಎಸ್ ಅಂತಂದರೆ ನಿಮಗೆ ಆ್ಯಪಲ್ ಫೋನ್ ಇದ್ದರೆ ಅಲ್ಲೂ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಈ ಅನ್ನ ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಸೊ ಅಲ್ಲಿ ನೀವು ಕೆ ಪಿ ಎಸ್ಸಿನ ಅಷ್ಟ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕೋರ್ಸ್ಗಳು ಡಿಸ್ಪ್ಲೇ ಆಗ್ತವೆ ಸೊ ಇಲ್ಲಿ ಕೋರ್ಸ್ಗಳು ನೀವು ಯಾವ್ದು ಬೇಕಾದ್ರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ಅವರು ತಗೋಬಹುದು ಸಿಕ್ಸ್ ಮಂತ್ ಸಬ್ಸ್ಕ್ರಿಪ್ಷನ್ ಆರು ತಗೋಬಹುದು ಅಥವಾ ತ್ರೀ ಮಂತ್ ಸಬ್ಸ್ಕ್ರಿಪ್ಷನ್ ಅವರು ತಗೋಬೋದು ಅಥವಾ ಟ್ವೆಲ್ ಮಂತ್ಸ್ ಸಬ್ಸ್ಕ್ರಿಪ್ಷನ್ ಅವರು ತೊಗೊಬೋದು ಬಟ್ ನಿಮಗೆ ಇಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಸೊ ಸೊ ದಟ್ ನಿಮಗೆ ಈ ಎಕ್ಸಾಮ್ ಈಗ ಫಾರ್ ಎಕ್ಸಾಂಪಲ್ ಕೆ ಎಸ್ ಮಾಡ್ತಾಯಿದ್ರೆ ಅದು ನಿಮಗೆ ಮೇನ್ ಎಕ್ಸಾಮ್ಗೆ ತನಕನೂ ಕೂಡ ಆ ಸಬ್ಸ್ಕ್ರಿಪ್ಷನ್ ಸೆಲ್ಪ್ ಆಗ್ತಾ ಆಗುತ್ತೆ ಸೊ ಮತ್ತು ಇಲ್ಲಿ ದುಡ್ಡು ಕೂಡ ನಿಮಗೆ ಉಳಿತಾಯ ಆಗ್ತ ಆಗ್ತಕ್ಕಂಥದ್ದು ಸೊ ಅಂದರೆ ಒಂದು ಮಂತ್ಗೆ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಆದರೆ ಸಿಕ್ಸ್ ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಪ್ರತಿ ಮಂತ್ಗೆ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಬೀಳುತ್ತೆ ನಿಮಗೆ ಅದೇ ನಿಮಗೆ ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಪ್ಲಸ್ ಕ್ಲಾಸಸ್ಗೋಸ್ಕರ ಐನೂರ ಎಂಬತ್ಮೂರು ರೂಪಾಯಿ ಒಂದು ತಿಂಗಳಿಗೆ ಬೀಳುತ್ತೆ ಮೂರು ಮಂತ್ ತೊಗೊಂಡ್ರೆ ಸಾವಿರದ ನೂರ ಅರವತ್ತೇಳು ಬಿಡುತ್ತೆ ಅದೇ ಒಂದು ತಿಂಗಳು ತೊಗೊಂಡ್ರೆ ಬರೀ ಸಾವಿರದ ನಾನ್ನೂರು ರೂಪಾಯಿ ಬೀಳುತ್ತೆ ಮತ್ತೆ ಇನ್ನೊಂದು ನಿಮಗೆ ಇದು ಡಿಸ್ಕೌಂಟ್ ಕೂಡ ಇದೆ ನೀವು ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡ್ಕೋಬೋದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬ್ಯಾಂಕಿಂಗ್ ಫೋರಮ್ ಒನ್ ಅಂತಕ್ಕಂಥ ರೆಫರಲ್ ಕೋಡು ಸೊ ಇದನ್ನ ನೀವು ಹಾಕಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಅದು ಸಾವಿರ ರೂಪಾಯಿ ಇದ್ರೆ ನಿಮಗೆ ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನೀವು ಸಬ್ಸ್ಕ್ರಿಪ್ಷನ್ ಹಾಕ್ತಿರೋದು ನೀವು ಸಬ್ಸ್ಕ್ರಿಪ್ಷನ್ ಆಗ್ತಾ ಇರೋದು ಎರಡು ಸಾವಿರ ರೂಪಾಯ್ದ ಎರಡು ಮೂರು ತಿಂಗಳು ಸೇರಿ ಎರಡು ಮೂರು ಸಾವಿರ ರೂಪಾಯಿಗಾದರೆ ನಿಮಗೆ ಎರಡು ಸಾವಿರ ರೂಪಾಯಿ ಆದರೆ ಇನ್ನೂರು ರೂಪಾಯಿ ಡಿಸ್ಕ್ರಿಪ್ ಸಬ್ಸ್ಕ್ರಿಪ್ ಏನೋ ಡಿಸ್ಕೌಂಟ್ ಸಿಗುತ್ತೆ ಸೊ ಇಲ್ಲಿ ಕೆ ಎಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡಿದರೆ ಇವನ್ ನಿಮಗೆ ಕೋರ್ಸಸ್ ಬೇಡ ಅಂದರೆ ಟೆಸ್ಟ್ ಸೀರೀಸ್ ಕೂಡ ಬರೀ ನೀವು ಅದನ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಅದಕ್ಕೂ ಕೂಡ ನೀವು ಇದೇ ಒಂದು ಬ್ಯಾಂಕಿಂಗ್ ಫೋರಮ್ ಒನ್ ಅಂತ ಇರ್ತಕ್ಕಂಥ ಒಂದು ಕೋಡ್ ಯೂಸ್ ಮಾಡಿದ್ರೆ ನಿಮಗೇನಾಗುತ್ತೆ ಟೆಸ್ಟ್ ಸೀರೀಸಲ್ಲಿ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಬನ್ನಿ ನಾವು ಈ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಏನೇನು ಇದೆ ಹೆಲ್ತ್ ಮಿನಿಸ್ಟ್ರಲ್ ನಾವೇನು ಹೇಳೋದು ಹೆಲ್ತ್ ಮಿನಿಸ್ಟರ್ ಅಡಿ ಬರ್ತಕ್ಕಂಥದ್ದು ಸೊ ಇದು ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ವಾ ಸೊ ಈ ಸಚಿವಾಲಯದ ಅಡಿಯಲ್ಲಿ ಏನೇನು ಸ್ಕೀಮ್ಸ್ ಎಲ್ಲ ತಿಳ್ಕೊಂಬೋಣ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋಣ ಸೊ ಲೆಂತ್ ಪರವಾಗಿಲ್ಲ ತಾಳ್ಮೆಯಿಂದ ಕೇಳಿ ಸ್ನೇಹಿತರೆ ನಿಧಾನಕ್ಕೆ ಹೇಳ್ತಾ ಹೋಗ್ತೇನೆ ನೆಟ್ಸ್ಕೋ ಫ್ಯಾನ್ ಅಂತಕ್ಕಂಥದ್ದು ಒಂದು ಇದನ್ನ ಮಾಡಿದ್ದಾರೆ ಏನದು ಅಂತಂದ್ರೆ ಇದು ಫುಲ್ ಫಾರ್ಮ್ ಏನಂದ್ರೆ ನೋಡಿ ಇ ಟಿ ಅಂದ್ರೆ ನೆಟ್ವರ್ಕ್ ಎಸ್ ಒ ಎಸ್ ಸಿ ಓ ಅಂದ್ರೆ ಇಲ್ಲಿದೆ ನೋಡಿ ನೆಟ್ವರ್ಕ್ ಫಾರ್ ಸೈಂಟಿಫಿಕ್ ಸಿ ಓ ಅಂದ್ರೆ ಕೋಪರೇಷನ್ ಫಾರ್ ಫುಡ್ ಸೇಫ್ಟಿ ಅಂಡ್ ಅಪ್ಲೈಡ್ ನ್ಯೂಟ್ರಿಷಿಯನ್ ಎಫ್ ಎ ಏನ್ ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಅಪ್ಲೈಡ್ ನ್ಯೂಟ್ರಿಷಿಯನ್ ಸೊ ಇದನ್ನು ನಾವು ಕನ್ನಡದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನೋಡಿ ಆಹಾರ ಮತ್ತು ಪೋಷಣೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಶೋಧನೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಜಾಲ ಸೊ ಇದು ಏನಕ್ಕೆ ನ್ಯೂಸ್ ಅಲ್ಲಿತ್ತು ಅದಕ್ಕಿಂತ ಮುಂಚೆ ನಾವು ನೆಟ್ ಸ್ಕೋಫಾನ್ ಅಂತಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ ಸೊ ಯಾಕಂದ್ರೆ ಇದು ಏನು ಮಾಡ್ತಾ ಇದೆ ಅಂದ್ರೆ ನೆಟ್ವರ್ಕ್ ಆಫ್ ರಿಸರ್ಚ್ ಅಂಡ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ವರ್ಕಿಂಗ್ ಇನ್ ಏರಿಯಾ ಫುಡ್ ಅಂಡ್ ನ್ಯೂಟ್ರಿಷನ್ ಅಂದ್ರೆ ಆಹಾರ ಮತ್ತು ಪೋಷಣೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಟು ಸಂಶೋಧನೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಜಾಲ ಇಲ್ಲಿ ಟೋಟಲ್ ಎಂಟು ಸಂಸ್ಥೋ ಸಂಶೋಧನಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿವೆ ಸೊ ಅದ್ರ ಬಗ್ಗೆ ಡೀಟೇಲ್ ತೊಳ್ಕೊಂಡು ಫಸ್ಟ್ ನೆಕ್ಸೋಫಾನ್ ಅಂದ್ರೆ ಏನು ಅಂತಕ್ಕಂಥ ತಿಳ್ಕೊಣ ಇದೇನು ಅಂದ್ರೆ ವಿವಿಧ ಪ್ರದೇಶಗಳಲ್ಲಿ ಈಗ ನಾನು ಎಂಟು ಅಂತ ಹೇಳಿದೆ ನೋಡಿ ಕೆಲಸ ಮಾಡುವ ಎಂಟು ಗುಂಪುಗಳ ಸಂಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅರ್ಥ ಆಯ್ತಲ್ವಾ ನೆಟ್ವರ್ಕ್ ಅಂತಕ್ಕಂಥದ್ದು ಸಂಶೋಧನಾ ಏನು ಶೈಕ್ಷಣಿಕ ಸಂಶೋಧನಾ ಇನ್ಸ್ಟಿಟ್ಯೂಟ್ ಇದೆ ಸಂಸ್ಥೆ ಇದೆ ಇದು ಎಂಟು ಗುಂಪುಗಳ ಜಾಲ ಹೊಂದಿರತಕ್ಕಂಥದ್ದು ಸಂಸ್ಥೆಗಳ ಜಾಲ ಹೊಂದಿರತಕ್ಕಂಥದ್ದು ಇದು ಪ್ರಾದೇಶಿಕವಾಗಿ ಒಂದೊಂದು ಸಂಸ್ಥೆಗೆ ಒಂದೊಂದು ಪ್ರಾದೇಶಿಕವಾಗಿ ಅವರು ಒಂದು ನೋಡಲ್ ಆಗಿ ಅಂದ್ರೆ ಒಂದು ಕೆಲಸ ಮಾಡಕ್ಕೆ ಇಂಪ್ಲಿಮೆಂಟೇಷನ್ ಮಾಡಿರ್ತಾರೆ ಸೊ ಇದರ ಕೆಲಸ ಏನು ಅಂದರೆ ಜೈವಿಕ ರಾಸಾಯನಿಕ ಅಂದರೆ ಬಯೋ ಆಗಿರ್ಬೋದು ಆರ್ಗ್ಯಾನಿಕ್ ಆಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಪೋಷಣೆ ಮತ್ತು ಲೇಬಲಿಂಗ್ ಮಾಡೋದಾಗಿರ್ಬೋದು ಪ್ರೊಸೆಸಿಂಗ್ ಆ್ಯಂಡ್ ಲೇಬಲಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಪ್ರಾಣಿ ಮೂಲದ ಆಹಾರದ್ದು ಬಗ್ಗೆ ಏನು ಬರುತ್ತೆ ಅಂದರೆ ನಿಮಗೆ ಮೀಟ್ ಆಗಿರ್ಬೋದು ಸಸ್ಯ ಮೂಲದ ಆಹಾರ ನೀರು ಮತ್ತು ಪಾನೀಯಗಳು ಏನು ಪ್ಯಾಕ್ಡ್ ವಾಟರ್ ಮತ್ತು ಜ್ಯೂಸಸ್ ಬರುತ್ತೆ ಅದು ಆಹಾರ ಪರೀಕ್ಷೆ ಮತ್ತು ಸುರಕ್ಷಿತ ಮತ್ತು ಸುಸ್ಥಿರ ಪ್ಯಾಕೇಜಿಂಗ್ ಮಾಡ್ತಕ್ಕಂಥದ್ದು ಇದರ ಕೆಲಸ ಸೊ ಈ ಎಂಟು ಸಂಸ್ಥೆಗಳು ಈ ಎಲ್ಲ ಒಂದು ಸಂಸ್ಥೆಗಳು ಕೂಡ ಒಳಗೊಂಡಿವೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎ ಎಸ್ ಎಸ್ ಐ ನಿಮಗೆ ಗೊತ್ತಿದೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥೋಸೇಷನ್ ಆಫ್ ಇಂಡಿಯಾ ಸಾರಿ ಎಫ್ ಎಸ್ ಎಸ್ ಎಫ್ ಎಸ್ ಎಸ್ ಎ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥೋನೈಸೇಷನ್ ಆಫ್ ಇಂಡಿಯಾ ಇದು ಇಲ್ಲಿ ನೋಡಿ ಇದು ಈ ಎಂಟು ನೋಡಲ್ ಸಂಸ್ಥೆಗಳನ್ನು ಗುರುತಿಸಿದೆ ಈ ಸಂಸ್ಥೆಗಳಿದೆಯಲ್ಲ ಈ ಎಂಟು ನೋಡಲ್ ಸಂಸ್ಥೆನ ಗುರುತಿಸಿದೆ ಅದು ಎಲ್ಲ ಸಂಶೋಧನಾ ಕಾರ್ಯ ಆಗ ಒಂದೊಂದು ನೋಡಲ್ ಸಂಸ್ಥೆ ಒಂದೊಂದು ಅದರದು ಈಗ ಜೈವಿಕ ಆದ್ರೆ ಆ ಸಂಸ್ಥೆ ಜೈವಿಕವಾಗಿ ಉತ್ಪತ್ತ ಆಗತಕ್ಕಂಥ ಮೆಟೀರಿಯಲ್ ಬಗ್ಗೆ ಸಂಶೋಧನೆ ಮಾಡೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಸರ್ಚ್ ಮಾಡೋದು ಮತ್ತೆ ಅದರ ಗುಣಮಟ್ಟ ಪರೀಕ್ಷಣೆ ಮಾಡೋದು ಹಂಗೆ ಸೊ ಒಂದೊಂದು ಸಂಸ್ಥೆ ಒಂದೊಂದು ಅದೇ ಆದ ಏರಿಯಾದಲ್ಲಿ ಆ ಒಂದು ಆಹಾರ ಪದಾರ್ಥಗಳ ಗುಣಮಟ್ಟ ಆಗಿರ್ಬೋದು ಅದಕ್ಕೆ ಲೇಬಲಿಂಗ್ ಅಲ್ಲಿ ಕೊಡ್ತಕ್ಕಂಥ ಪ್ರಮಾಣ ಆಗಿರ್ಬೋದು ಮತ್ತೆ ಅದರ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋ ಒಂದು ಇನ್ಸ್ಪೆಕ್ಷನ್ ಅದೆಲ್ಲ ಕೂಡ ಮಾಡ್ತಕ್ಕಂಥದ್ದು ಈ ಸಂಶೋಧನೆ ಮಾಡುತ್ತಲ್ಲ ಸಮೀಕ್ಷೆ ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ ಮತ್ತು ಸುಗಮಗೊಳಿಸುತ್ತಾರೆ ಇದು ಆಯಾ ಪ್ರದೇಶದಲ್ಲಿನ ಸಂಶೋಧನಾ ಅಂತರವನ್ನು ಗುರುತಿಸುತ್ತದೆ ಮತ್ತು ಅಪಾಯ ಮೌಲ್ಯದ ಚಟುವಟಿಕೆ ಆಹಾರ ಸುರಕ್ಷಿತ ವ್ಯವಹಾರವನ್ನು ಸಂಗ್ರಹ ಮಾಡುತ್ತದೆ ಅಂದ್ರೆ ಆ ಒಂದು ಡೇಟಾಬೇಸ್ ಈಗ ಆ ಒಂದು ಪ್ರದೇಶದಲ್ಲಿ ಆ ಡೇಟಾ ಬೇಸ್ ಏನಿದೆ ಅದು ಈಗ ಯಾವ್ದಾರು ಸಸ್ಯ ಮೂಲದ ಆಹಾರ ಬರ್ತಾ ಇದ್ರೆ ಆ ಒಂದು ಸಸ್ಯ ಮೂಲದ ಆಹಾರ ಹೆಂಗ್ ಬರುತ್ತೆ ಏನೋ ಅದರದ್ದು ಏನು ಇನ್ಪುಟ್ ಹಾಕಿದ್ರು ಸೊ ಅದನ್ನ ಹೆಂಗೆ ಪ್ರೊಸೆಸಿಂಗ್ ಮಾಡ್ತಾ ಇದಾರೆ ಹೆಂಗೆ ಲೆವೆಲ್ ಸೊ ಎಲ್ಲ ಡೇಟಾ ಕೂಡ ಅದು ಸಂರಕ್ಷಣೆ ಮಾಡಿ ಸಂಗ್ರಹಿಸುತ್ತೆ ಮತ್ತೆ ಏನಾದರೂ ರೀಸರ್ಚ್ ಇದ್ರೆ ಅಭಿವೃದ್ಧಿ ಪಡಿಸಬೇಕಾಗಿದ್ರೆ ಅದನ್ನು ಏನಾದ್ರು ತಪ್ಪಿದ್ರೆ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಇದರ ಅಗತ್ಯ ಮತ್ತು ಮಹತ್ವ ಏನು ಆಗಾರೆ ನಾವು ಅದೇನು ಈಗ ನೆಟ್ಸ್ಫೋಕಾನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಅದು ಎಂಟು ನೋಡಲ್ ಸಂಸ್ಥೆಗಳು ತನ್ನೇ ಆದ ಪ್ರದೇಶಗಳಲ್ಲಿ ಈ ಒಂದು ಕೆಲಸಗಳನ್ನು ಮಾಡಿ ಸುಗಮಗೊಳಿಸ್ತವೆ ಕೆಲಸಗಳನ್ನ ಇದು ಎಫ್ ಎ ಎಸ್ ಎಸ್ ಐ ಕೆಲಸನ ಸುಗಮಗೊಳಿಸುತ್ತೆ ಅಗತ್ಯ ಮತ್ತು ಮಹತ್ವ ಏನು ಆಯಾ ಪ್ರದೇಶದಲ್ಲಿ ಸಂಶೋಧ ಅಂತರವನ್ನು ಗುರುತಿಸುವ ಮತ್ತು ಅಪಾಯದ ಮೌಲ್ಯಮಾಪನ ಚಟುವಟಿಕೆಗಾಗಿ ಆಹಾರ ಸುರಕ್ಷತೆ ವಿಷಯವನ್ನು ಕುರಿತು ಡೇಟಾಬೇಸ್ ಸಂಗ್ರಹಿಸೋದು ನೋಡ್ದ ಸಂಶೋಧನೆ ಮಾಡೋದೊಂದೇ ಅಲ್ಲ ಅದರ ಮೌಲ್ಯಮಾಪನ ಮಾಡೋದು ಅದು ಹೆಂಗಿದೆ ಅಂತ ನೋಡೋದು ಅದ್ರ ಜೊತೆಗೆ ಸು ಆ ವಿಷಯದ ಕುರಿತು ಡೇಟಾಬೇಸ್ ಆ ಒಂದು ವಸ್ತುವಿನ ಅಥವಾ ಆ ಒಂದು ಮೂಲದ ಆಹಾರ ಪದಾರ್ಥಗಳನ್ನು ಡೇಟಾಬೇಸ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಜೊತೆಗೆ ಅದು ಸಂಯೋಜಿಸಿ ಅಭಿವೃದ್ಧಿ ಕೂಡ ಪಡಿಸ್ತಕ್ಕಂಥದ್ದು ಈ ನೆಟ್ವರ್ಕ್ ಒಂದು ಕೆಲಸ ಸೊ ಇದು ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಅನಲೈಸ್ ಮಾಡಕ್ಕೆ ಆಗುತ್ತೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ಆಹಾರ ಪದಾರ್ಥಗಳನ್ನು ಅನಲೈಸ್ ಆಗುತ್ತೆ ಇದರಿಂದ ನಮಗೆ ಏನು ಮಾಡಬೇಕು ಅಂತಕ್ಕಂಥದ್ದು ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಡೇಟಾ ಬೇಸ್ ಸಿಕ್ತಾಗ ಏನಾಗುತ್ತೆ ಆ ಡೇಟಾ ಇಂದ ಏನಾಗುತ್ತೆ ಆ ದತ್ತಾಂಶ ಎಂದ ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಅದರಿಂದ ಏನಾಗುತ್ತೆ ನಮ್ಮ ಆಹಾರ ಮೌಲ್ಯ ಎಲ್ಲಿ ನಾವು ಕಳಪೆ ಇದೆ ಎಲ್ಲಿನ ಇಂಪ್ರೂವ್ ಮಾಡ್ಬೋದು ಇದೆಲ್ಲ ಗೊತ್ತಾಗ್ತಕ್ಕಂಥದ್ದು ಅದರಿಂದ ಈ ಒಂದು ಜಾಲ ಇದೆಯಲ್ಲ ನೆಟ್ ಸೋಫಾನ್ ಅಂತ ನೆಟ್ ನೆಟ್ಸ್ಕೋಫಾನ್ ಅಂತ ವೆರಿ ಇಂಪಾರ್ಟೆಂಟ್ ಸೊ ನಾವು ನೆಕ್ಸ್ಟ್ ಹೋಗೋಣ ಬನ್ನಿ ಇನ್ನೊಂದು ಸ್ಕೀಮ್ ಏನಂದ್ರೆ ಸಾನ್ಸ್ ಸ್ಕೀಮ್ ಅಂತ ಕರಿತೀವಿ ಇದನ್ನ ಸಾನ್ಸ್ ಸಾನ್ಸ್ ಅಂದ್ರೆ ಏನು ಎಸ್ ಎ ಎನ್ ಎಸ್ ಅಂದರೆ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲಿ ಅಂತ ಅರ್ಥ ಎಸ್ ಎ ಅಂದರೆ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲಿ ಅಂದರೆ ನ್ಯೂಮೋನಿಯಾವನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸಿ ಜಾಗ ಸಾಮಾಜಿಕ ಜಾಗೃತಿ ಮತ್ತು ಅದ ಕ್ರಮಗಳನ್ನು ಕೈಗೊಳ್ಳತಕ್ಕಂಥ ಸಾನ್ಸ್ನ ಯೋಜನೆ ಅಂದರೆ ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಆಡು ಭಾಷೆಯಲ್ಲಿ ನ್ಯೂಮೋನಿಯಾವನ್ನು ತಡಿಬೇಕು ಅದನ್ನ ಜಾಗೃತಿ ಮೂಡಿಸಬೇಕು ಸಮಾಜದಲ್ಲಿ ಅಂತಕ್ಕಂಥದ್ದು ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ಬರ್ತಕ್ಕಂಥ ಇದು ಸ್ಕೀಮ್ ಏನಿದೆ ಈ ಇದರ ಒಂದು ಅಭಿಯಾನ ಪ್ರಾರಂಭಿಸಿದೆ ಈ ಸಚಿವಾಲಯ ಇದ್ರ ಗುರಿ ಏನು ಈ ಅಭಿಯಾನ ಮಾಡಿದ್ರೆ ಇದ್ರ ಗುರಿ ಏನು ಅಂತಂದ್ ಇಂಪಾರ್ಟೆಂಟ್ ಆಗುತ್ತೆ ಈ ಗುರಿ ಏನು ಅಂತಂದರೆ ಸಿಂಪಲ್ ನಿಮೋನಿಯಾದಿಂದ ಮಕ್ಕಳೇನು ಬೆಳಿತಾರೆ ಅಂದರೆ ನಿಮೋನಿಯಾ ಅಂದರೆ ನಿಮಗೆ ಗೊತ್ತಿದೆ ಅವ್ರಿಗೆ ಏನು ಖನಿಜಾಂಶ ಇರಲ್ಲ ನಿಮಗೆ ಎಸ್ಪೆಷಲಿ ಐರನ್ ಕಂಟೆಂಟ್ ಇರೋಲ್ಲ ರಕ್ತದಲ್ಲಿ ಸೊ ಆ ಮಕ್ಕಳ ಮರಣ ಏನಾಗುತ್ತೆ ಇದರಿಂದ ಕಡಿಮೆ ಮಾಡೋದು ಈ ಒಂದು ಸ್ಕೀಮ್ನ ಉದ್ದೇಶ ಈ ಒಂದು ಅಭಿಯಾನದ ಉದ್ದೇಶ ಮತ್ತು ಇದು ವಾರ್ಷಿಕವಾಗಿ ಐದು ವರ್ಷದ ಒಳಗಿನ ಮಕ್ಕಳ ಸಾವಿನ ಸುಮಾರು ಹದಿನೈದು ಪರ್ಸೆಂಟ್ ನಷ್ಟಕ್ಕೆ ಕಾರಣವಾಗಿದೆ ಸೊ ಅಂದರೆ ಹದಿನೈದು ಪರ್ಸೆಂಟ್ ಅಷ್ಟು ಜನ ಮಕ್ಕಳು ಐದು ವರ್ಷ ನ್ಯೂ ಅಂದರೆ ನ್ಯೂ ಬಾರ್ನ್ ಬೇಬೀಸ್ ಅಂತ ಏನು ಕರಿತೀವಿ ನಾವು ಸೊ ಹದಿಹಾರದ ಮಕ್ಕಳು ಅಂತಂದ್ರೆ ಐದು ವರ್ಷದ ಕೆಳಗಿನ ಮಕ್ಕಳು ಸಾಯ್ತಾ ಇದ್ದಾರಲ್ಲ ಆ ಅದನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಈ ಒಂದು ಅಭಿಯಾನದ ಉದ್ದೇಶ ಮತ್ತು ನ್ಯೂಮೋನಿಯಾದಿಂದ ಮಕ್ಕಳನ್ನು ರಕ್ಷಿಸಲು ಜನರನ್ನು ಸಜ್ಜುಗೊಳಿಸುವುದು ಹೇಗೆ ರೋಗಗಳನ್ನು ನಿಯಂತ್ರಿಸೋದು ಹೇಗೆ ಮತ್ತು ಆದ್ಯತೆ ಚಿಕಿತ್ಸೆ ಕೊಡಬೇಕು ಮತ್ತೆ ಆರೋಗ್ಯ ಸಿಬ್ಬಂದಿ ಮತ್ತು ಇತರ ಮಧ್ಯಸ್ಥಗಾರಿಕರಿಗೂ ಕೂಡ ತರಬೇತಿ ಕೊಡಬೇಕಾಗತ್ತೆ ಅಂದ್ರೆ ಈ ಮಕ್ಕಳ ಒಂದು ಈ ಮಕ್ಕಳಿಗೆ ನ್ಯೂಮೋನಿಯಾ ಎಲ್ಲಿ ಮ್ಯಾಕ್ಸಿಮಮ್ ಬರೋದು ನಾವು ಪೂರ್ ಪೂರ್ ಅಂತಂದ್ರೆ ನಿಮಗೆ ಅಹ್ ಬಡತನದಲ್ಲಿ ಇರೋರಿಗೆ ತುಂಬಾ ಕಮ್ಮಿ ಬರುತ್ತೆ ಯಾಕೆಂದ್ರೆ ಅವ್ರಿಗೆ ಪೋಷಕಾಂಶಗಳು ವಿಟಮಿನ್ಸ್ ಮಿನರಲ್ಸ್ ತೊಗೊಳ್ತಾ ಇರಲ್ಲ ಸೊ ಅವ್ರಿಗೆ ಕೊಡ್ತಕ್ಕಂಥ ಆಶಾ ಕಾರ್ಯಕರ್ತರಾಗಿರ್ಬೋದು ಪ್ರೈಮರಿ ಸೆಕ್ಟರ್ ಇರ್ತಕ್ಕಂಥ ಹಾಸ್ಪಿಟಲ್ಸ್ಗಳಾಗಿರ್ಬೋದು ಸೊ ಇದೆಲ್ಲ ಅಂಗನವಾಡಿ ಕಾರ್ಯಕರ್ತಗಳಾಗಿರ್ಬೋದು ಇವ್ರಿಗೆ ಇದ್ರ ಬಗ್ಗೆ ತರಬೇತಿ ಕೊಡೋದು ಮತ್ತೆ ಅದಕ್ಕೆ ಏನೇನು ಬೇಕು ಅದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಈ ಒಂದು ಅಭಿಯಾನದ ಉದ್ದೇಶ ಅವಾಗ ಏನಾಗುತ್ತೆ ನಮ್ಮ ನ್ಯೂಮೋನಿಯನ್ನು ತಡೆಗಟ್ಟಬಹುದು ಯಶಸ್ವಿಯಾಗಿ ಅಂತಕ್ಕಂಥದ್ದು ಸೊ ಸಾನ್ಸ್ ಬಗ್ಗೆ ನಿಮ್ಗೆ ಎಕ್ಸಾಂಪಲ್ ಕೇಳಬಹುದು ಸಾನ್ಸ್ ಏನಿದೆ ಅಭಿಯಾನ ಪ್ರಾರಂಭ ಮಾಡಿದ ಇಂಡಿಯಾ ಇದು ಯಾವ ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಡೈರೆಕ್ಟ್ ಆಗಿ ಕೇಳಬಹುದು ಇದು ನ್ಯೂಮೋನಿಯಾ ಕಾಯಿಲೆಯನ್ನು ತಡೆಗಟ್ಟಲು ಅದನ್ನ ಅರ್ಥ ಮಾಡ್ಕೊಂಡು ಸಾಕು ಇದು ಯಾವ ಸಚಿವಾಲಯದ ಅಂಡ್ರಲ್ಲಿ ಬರುತ್ತೆ ಅಂತ ಕೂಡ ಕೇಳಬಹುದು ಇದು ಬರೋದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ಈ ಕಾರ್ಯಕ್ರಮದ ಪ್ರಮುಖ ಲಕ್ಷಣಗಳು ಅಂತ ನೋಡೋದಾದ್ರೆ ಅದು ಫೀಚರ್ಸ್ ನಿಮೋನಿಯಾದಿಂದ ಬಳತ್ತಿರುವ ಮಗುವಿಗೆ ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತ ಅನ್ನೋ ಆಶಾ ಇದ್ರ ಬಗ್ಗೆ ಆಗಲೇ ಹೇಳಿದೆ ಅವ್ರಿಗೆ ಏನು ಮಾಡೋದು ಅಂದರೆ ಪ್ರತಿಜೀವಕ ಆಕ್ಸಮೊಲಿಸಮ್ನ ಕೊಡೋದು ಅಂತಂದ್ರೆ ಆ್ಯಂಟಿಬಾಡೀಸ್ ಅಂತ ಕರಿತೀವಿ ಅದನ್ನ ಉಲ್ಲೇಖಿತ ಪೂರ್ವ ಉಲ್ಲೇಖಿತ ಅಂದ್ರೆ ಪ್ರೀ ಅವ್ರು ಏನು ಉಲ್ಲೇಖ ಮಾಡಿರ್ತಾರೆ ಅಂದರೆ ಅಪ್ರೂವ್ ಮಾಡಿರ್ತಾರೆ ಡಾಕ್ಟರ್ಸ್ ಆ ಡೋಪ್ ಡೋಸ್ಗಳೊಂದಿಗೆ ಕೊಟ್ಟು ಚಿಕಿತ್ಸೆ ನೀಡಲಾಗೋದು ಮತ್ತೆ ಮಗುವಿನ ರಕ್ತದಲ್ಲಿ ಆಮ್ಲಜನಕ ಕೂಡ ಕಮ್ಮಿ ಇದ್ದರೆ ಅದನ್ನ ಗುರ್ತಿಸಕ್ಕೆ ಪಲ್ಸ್ ಆಕ್ಸಿಮೀಟ್ರನ್ನು ಕೂಡ ಕೊಡ್ತಾರೆ ಅಂದರೆ ಹೆಂಗಿದೆ ಆಮ್ಲಜನಕ ಶುದ್ಧ ವೈದ್ಯ ಕರೆಕ್ಟ್ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಚೆಕ್ ಮಾಡೋಕ್ಕೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಕಮ್ಮಿ ಇದ್ರೆ ಆಮ್ಲಜನಕ ಸಿಲಿಂಡರ್ ಕೂಡ ಅಳವಡಿಸಕ್ಕಂಥದ್ದು ಎಲ್ಲಿ ಪ್ರಾಥಮಿಕ ಒಂದು ಚಿಕಿತ್ಸಾ ಘಟಕದಲ್ಲಿ ಮತ್ತೆ ನ್ಯೂಮೋನಿಯಾ ತಡೆಗಟ್ಟುವಿಗೆ ಸ್ತನ್ಯಪಾನ ಮಾಡ್ತಕ್ಕಂಥದ್ದು ವಯಸ್ಸಿಗೆ ಸೂಕ್ತವಾದ ಪೂರಕ ಆಹಾರ ಕೊಡ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ ಮುಂತಾದ ಪರಿಣಾಮಕಾರಿ ಪರಿಹಾರಗಳ ಬಗ್ಗೆ ಸಾಮೂಹಿಕ ಜಾಗೃತಿ ಅಭಿಯಾನ ಮೂಡಿಸ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳು ಈ ಒಂದು ಸಾನ್ಸ್ನ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಅಂತ ಕರಿತೀವಿ ಏನದು ಸುಮನ್ ಸ್ಕೀಮ್ ಅಂತಲೇ ಕರಿತೀವಿ ನಿಮಗೆ ಒಂದೊಂದು ಎಕ್ಸಾಮಲ್ಲಿ ಏನು ಕೇಳ್ತಾರೆ ಗೊತ್ತಾ ಸ್ನೇಹಿತರೆ ಅದ್ರ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫುಲ್ ಫಾರ್ಮ್ ಅಂದ್ರೆ ಏನು ಸುಮನ್ ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ ಸುಮನ್ ಅಂದ್ರೆ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಸುಕ್ತ ಮಾತೃತ್ವ ಆಶ್ವಾಸನ ಅಂದ್ರೆ ಏನು ಇದು ಯಾವ ಅಡಿಲ್ ಬರುತ್ತೆ ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಅಡಿಲ್ ಬರುತ್ತೆ ಇದು ಹೆಸ್ರೇ ಹೇಳುತ್ತೆ ನೋಡಿ ಹೆಸರು ಹೇಳ್ದಂಗೆ ಇದೇನು ಗರ್ಭಿಣಿಯರು ಮಾತೃತ್ವ ಅಂದ್ರೆ ಮಾತೃ ಅಂದ್ರೆ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಹೊಸ ತಾಯಿ ಅಂದರೆ ಒಂದು ಮಕ್ಕಳ ಹೆರಿಗೆ ಆದಮೇಲೆ ಆಗಿರ್ತಕ್ಕಂಥ ತಾಯಿಯರಾಗಿರ್ಬೋದು ನವಜಾತ ಶಿಶುಗಳು ಎಲ್ಲರಿಗೂ ಶೂನ್ಯ ವೆಚ್ಚದಲ್ಲಿ ಅವ್ರ ದುಡ್ಡೇ ಖರ್ಚು ಮಾಡಬಾರ್ದು ಆ ಒಂದು ವೆಚ್ಚದಲ್ಲಿ ಗುಣಮಟ್ಟದ ಆರೋಗ್ಯ ಕೊಡಿಸ್ತಕ್ಕಂಥದ್ದು ಸುರಕ್ಷಿತ ಮಾತೃತ್ವ ಆಶ್ವಾಸನ ಯೋಜನೆಯ ಒಂದು ಅಭಿಯಾನದ ಒಂದು ಇದು ಅಂದರೆ ಅದರ ಅಭಿಯಾನದ ಒಂದು ಕಾರ್ಯಕ್ರಮ ಸೊ ಈ ಯೋಜನೆ ಬಗ್ಗೆ ನೋಡೋದಾರ ನಾವು ಸಾರ್ವಜನಿಕ ಆರೋಗ್ಯ ಸೌಲಭ್ಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಮಹಿಳೆ ಮತ್ತು ಅವ ನವಜಾತ ಶಿಶುಗಳಿಗೆ ಯಾವುದೇ ವೆಚ್ಚ ಇಲ್ಲದೆ ಅವರ ಆರೋಗ್ಯ ಗುಣಮಟ್ಟ ಸುಧಾರಿಸೋಕ್ಕೆ ಗುರಿ ಹೊಂದಿರತಕ್ಕಂಥದ್ದು ಮತ್ತು ಈ ಯೋಜನೆ ಅಡಿಯಲ್ಲಿ ಆರೋಗ್ಯ ಸೌಲಭ್ಯ ಏನಿದೆ ಅದು ಉಚಿತವಾಗಿ ಅರ್ಹತೆಯರವರೆಗೆ ಮಾತ್ರ ಕೊಡ್ತಕ್ಕಂಥದ್ದು ಇಲ್ಲಿ ಕನಿಷ್ಠ ನಾಲ್ಕು ಮುಂಚಿನ ಅಂದರೆ ಪ್ರಿ ನಾಟಲ್ ಚೆಕಪ್ಗಳು ಮಾಡಬೇಕಾಗತ್ತೆ ಪ್ರಿ ನಾಟಲ್ ಚೆಕಪ್ ಅಂದರೆ ಇದರಲ್ಲಿ ಫಸ್ಟ್ ಟ್ರೈ ಮಿಸ್ಟನ್ನು ಮೊದಲನೇ ಮಾಸಿಕ ಅಂದರೆ ಮೂರು ಮಂತ್ ಏನಿದೆ ಸ್ಟಾರ್ಟಿಂಗು ಅದೊಂದು ಚೆಕಪ್ ಆಗಿರಬೇಕು ಮತ್ತೆ ಪ್ರಧಾನಮಂತ್ರಿ ಸುರಕ್ಷಿತ ಅಭಿಯಾನದ ಅಡಿಯಲ್ಲಿ ಇನ್ನೊಂದು ಚೆಕಪ್ ಆಗಿರಬೇಕು ಐರನ್ ಫೋಲಿಕ್ ಆ್ಯಸಿಡ್ ಪೂರಕವಾಗಿ ಒಂದು ಚೆಕಪ್ ಆಗಿರ್ಬೋದು ಟೆಟನಸ್ ಡಿಫ್ತಿಯರ ಇಂಜೆಕ್ಷನ್ ಕೂಡ ಕೊಡಬೇಕಾಗುತ್ತೆ ಒಂದು ಕನಿಷ್ಠ ಒಂದು ಚೆಕಪ್ಪಲ್ಲಿ ಕೂಡ ಸಹ ಇದು ಕೊಡ ಕೊಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಅವರ ಒಂದು ಗರ್ಭಿಣಿ ಸ್ತ್ರೀ ಯಾರಾಗಿರ್ಬೋದು ಮಕ್ಳು ಆದಮೇಲೆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಏನು ಇಮ್ಯುನೈಸೇಷನ್ಸ್ ಅಂತ ಏನು ಕರಿತೀವಿ ನಾವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಲಸಿಕೆಗಳಾಗಿರ್ಬೋದು ಇದೆಲ್ಲ ಈ ಒಂದು ಸುರಕ್ಷಿತ ಮಾತೃತ್ವ ಅಭಿಯಾನದಲ್ಲಿ ಕವರ್ ಆಗ್ತಕ್ಕಂಥದ್ದು ಸೊ ಇಲ್ಲಿ ನಾವು ಅರ್ಹತೆ ನೋಡೋದಾದರೆ ಇದು ಯಾರ್ಯಾರಿಗೆ ಅರ್ಹತೆ ಅಂದರೆ ಹೆರಿಗೆ ಆರು ತಿಂಗಳವರೆಗಿನ ವರೆಗೆ ಎಲ್ಲಾ ಗರ್ಭಿಣಿಯರಿಗೂ ನವಜಾತ ಶಿಶುಗಳು ಮತ್ತು ತಾಯಂದಿರಿಗೂ ಅಂದ್ರೆ ಹೆರಿಗೆ ಆರು ತಿಂಗಳವರೆಗಿನ ಎಲ್ಲ ಗರ್ಭಿಣಿಯರು ಆರು ತಿಂಗಳು ಇರ್ತಾರೆ ನೋಡಿ ಆ ಗರ್ಭಿಣಿಯರಿಗೆ ನವಜಾತ ಶಿಶುಗಳು ಮತ್ತು ತಾಯಂದಿರಿಗೆ ಹಲವು ಶುಚಿತ ಆರೋಗ್ಯ ಸೇವೆಗಳನ್ನು ಪಡೆಯಲು ಅರ್ಹರಾಗಿರ್ತಾರೆ ಇದರ ಒಂದು ಲಕ್ಷಣ ಮತ್ತು ಲಾಭಗಳು ಅಥವಾ ವೈಶಿಷ್ಟ್ಯ ಲಾಭಗಳು ಏನಿದ್ರಿಂದ ಏನಂತ ಸಿಗುತ್ತೆ ಲಾಭಗಳು ಏನನಾಗುತ್ತೆ ಈ ಒಂದು ಸ್ಕೀಮ್ ಇಂದ ಅಂದ್ರೆ ಸುಮನ್ ಸ್ಕೀಮಿಂದ ಅಂತ ಹೇಳಿ ಸುರಕ್ಷಿತ ಮಾತೃತ್ವ ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಓಕೆ ಮಾತೃತ್ವ ಆಶ್ವಾಸನ್ ಅಭಿಯಾನ ಸೊ ಇದರಿಂದ ಏನ ಸ್ಕೀಮಿಂದ ಏನು ಸಿಗುತ್ತೆ ಅಂದ್ರೆ ಗರ್ಭಾವಸ್ಥೆ ಮತ್ತೆ ನಂತರದ ತೊಡಕುಗಳನ್ನ ಹೋಗಲಾಡ್ಸ್ತಕ್ಕಂಥದ್ದು ಶೂನ್ಯ ವೆಚ್ಚ ಅಂದ್ರೆ ದುಡ್ಡು ಮಾತ್ರ ಖರ್ಚಾಗಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಝೀರೋ ಇನ್ವೆಸ್ಟ್ಮೆಂಟ್ ಫ್ರಮ್ ಈ ಒಂದು ಆ ಗಳಿಂದ ಅಂದರೆ ಗರ್ಭಾವಸ್ಥೆ ಮತ್ತು ಅದರ ನಂತರ ಆಗತಕ್ಕಂಥ ತೊಡಕನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತೆ ಸರ್ಕಾರ ಈ ಗರ್ಭಿಣಿಯರಿಗೆ ಮನೆಯಿಂದ ಆರೋಗ್ಯ ಸಂಸ್ಥೆಗೆ ಮತ್ತೆ ಆರೋಗ್ಯ ಸಂಸ್ಥೆನ ಮನೆಗೆ ಉಚಿತ ಸಾರಿಗೆ ವ್ಯವಸ್ಥೆನ ಒಳಗೆ ಒಳಗೊ ಕೊಡುತ್ತೆ ಕನಿಷ್ಠ ನಲವತ್ತೆಂಟು ಗಂಟೆ ಇರಬೇಕಾದ್ರೆ ಅಂದರೆ ಹಾಸ್ಪಿಟಲ್ ಕನಿಷ್ಠ ನಲವತ್ತು ಗಂಟೆ ಗಂಟೆಯಾದರೂ ಅಡ್ಮಿಟ್ ಅವರು ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳಲ್ಲಿ ತೊಂದರೆಗಳಿದ್ದಲ್ಲಿ ಗ್ರಹ ಗರ್ಭಿಣಿಯರಿಗೆ ಶೂನ್ಯ ಖರ್ಚು ವಿತರಣೆ ಮತ್ತು ಸಿ ಸೆಕ್ಷನ್ ಸೌಲಭ್ಯ ಕೂಡ ಒದಗಿಸ್ತವೆ ಮತ್ತು ಅಂಥ ರೋಗಗಳಿಗೆ ಸೇವೆಯನ್ನು ನಿರಾಕರಿಸುವುದಕ್ಕೆ ಶೂನ್ಯ ಸಹಿಷ್ಣುತೆ ಜೀರೋ ಟಾಲರೆನ್ಸ್ ಅಂದರೆ ಈ ತರ ಒಂದು ರೋಗಿಗಳಿಗೆ ಏನಾದರೂ ಎಸ್ಪೆಷಲಿ ಈ ಆರು ತಿಂಗಳ ಗರ್ಭಿಣಿಯರು ನವಜಾತ ಶಿಶುಗಳು ತಾಯಂದರಿಗೆ ಈ ಒಂದು ಫ್ರೀ ಒಂದು ಇದನ್ನ ಯಾವ್ದಾದ್ರು ಪ್ರೈಮರಿ ಸೆಕ್ಟರ್ಸ್ ಹೆಲ್ತ್ ಸೆಕ್ಟರ್ಸ್ ಆಗಿರ್ಬೋದು ಬೇರೆ ಬೇರೆ ಹೆಲ್ತ್ ಸೆಕ್ಟರ್ಸ್ಗಳು ಗಳು ಏನಾರು ನಿರ್ವಹಣೆಗೆ ಅವರು ಕೊಡೋದಕ್ಕೆ ಅವರ ನಿರಾಕರಿಸಿದ್ರೆ ಝೀರೋ ಟಾಲರೆನ್ಸ್ ಅಂತಂದ್ರೆ ಆ ಒಂದು ಝೀರೋ ಟಾಲರೆನ್ಸ್ ಅಂದ್ರೆ ಶೂನ್ಯ ಸಹಿಷ್ಣುತೆ ತಟ್ಕೊಳ್ಳದ ಒಂದು ಪರ್ಸೆಂಟ್ ಕೂಡ ತಟ್ಕೊಳ್ಳ್ದೆ ಅವ್ರ ಮೇಲೆ ಅಧಿಕಾರ ಅಂದ್ರೆ ಕ್ರಮ ಕೈಗೊಳ್ಳೋದು ಸರ್ಕಾರದ ಉದ್ದೇಶ ಅದಕ್ಕೆ ಝೀರೋ ಟಾಲರೆನ್ಸ್ ಅಂತ ಕರೀತಾರೆ ಸೊ ನಾವು ನೆಕ್ಸ್ಟ್ ಕಿಮ್ಗೆ ಹೋಗೋಣ ಬನ್ನಿ ನ್ಯಾಷನಲ್ ನ್ಯೂಟ್ರಿಷನ್ ಸರ್ವೆ ರಾಷ್ಟ್ರೀಯ ಪೋಷಣೆ ಸಮೀಕ್ಷೆ ಬಗ್ಗೆ ಒಂದು ನ್ಯೂಸ್ ಇದೆ ಏನು ಕಂಟೆಸ್ಟು ಯೂನಿಸೆಫ್ ಸಹಾಯದೊಂದಿಗೆ ಯೂನಿಸೆಫ್ ಯುನಿಸೆಫ್ ಸಹಾಯದೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಸಚಿವಾಲಯ ಇತ್ತೀಚಿನ ಮೊಟ್ಟ ಮೊದಲ ಬಾರಿಗೆ ಸಮಗ್ರ ರಾಷ್ಟ್ರೀಯ ಪೋಷಣ ಸಮೀಕ್ಷೆ ಅಂದ್ರೆ ರಾಷ್ಟ್ರೀಯ ಪೋಷಣಾ ಸಮೀಕ್ಷೆ ಸಮಗ್ರ ನ್ಯಾಷನಲ್ ನ್ಯೂಟ್ರಿಷನ್ ಸರ್ವೇ ಮಾಡಿದೆ ಇಲ್ಲಿ ಸಮೀಕ್ಷೆಯಲ್ಲಿ ಅಪೌಷ್ಟಿಕತೆ ದಾಖಲಾಗಿದೆ ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮತ್ತು ಮಕ್ಕಳ ಮತ್ತು ಹದಿಯರ್ಯದಲ್ಲಿ ಮಧುಮೇಹ ಅಧಿಕ ರಕ್ತ ಒತ್ತಡ ಕೊಲೆಸ್ಟ್ರಾಲ್ ಮೂತ್ರಪಿಂಡದ ಕ್ರಿಯೆ ಅಂತ ಸಾಂಕ್ರಾಮಿಕ ವಲದ ಕಾಯಿಲೆಗಳ ವಿವರಗಳನ್ನು ಒಳಗೊಂಡಿದೆ ಅಂದ್ರೆ ಈ ಸಮೀಕ್ಷೆಯಲ್ಲಿ ಏನಿದೆ ಏನೇನು ವಿವರಗಳನ್ನು ತಗೊಂಡಿದ್ದಾರೆ ಅಂದ್ರೆ ಅಧಿಕ ರಕ್ತ ಬ್ಲಡ್ ಪ್ರೆಷರ್ ಆಗಿರ್ಬೋದು ಮಧುಮೇಹ ಕಾಯಿಲೆ ಅಂದ್ರೆ ನಿಮ್ಗೆ ಶುಗರ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಬಗ್ಗೆ ಮತ್ತು ಮೂತ್ರಪಿಂಡದ ಸಮಸ್ಯೆ ಆಗಿರ್ಬೋದು ಮತ್ತು ಸಾಂಕ್ರಾಮಿಕ ವಲದ ಕಾಯಿಲೆಗಳು ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ ಸೊ ಅಂದರೆ ಹರಿದಕ್ಕೆ ಇರ್ತಕ್ಕಂಥ ಡಿಸೀಸಸ್ ಬಗ್ಗೆ ಕೂಡ ಇದು ಒಂದು ಸಮೀಕ್ಷೆಯನ್ನ ಮಾಡಿದೆ ಈ ಸಮೀಕ್ಷೆಯ ಪ್ರಮುಖ ಆವಿಷ್ಕಾರಗಳೇನು ಅಂದರೆ ಅದರಿಂದ ಏನೇನು ಗೊತ್ತಾಗಿದೆ ಅಂತ ಹೇಳಿ ಹೇಳಿದ್ರೆ ಐದರಿಂದ ಒಂಬತ್ತು ವರ್ಷ ವಯಸ್ಸಿನ ಮಕ್ಕಳಲ್ಲಿ ಸುಮಾರು ಹತ್ತು ಪರ್ಸೆಂಟು ಮತ್ತು ಹತ್ತರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನ ಹದಿಹರೆಯದಲ್ಲಿ ಪೂರ್ವ ಮಧುಮೇಹ ಸಿಗುತ್ತೆ ಕಾಣಿಸ್ಕೊಂಡಿದೆ ಪೂರ್ವ ಮಧುಮೇಹ ಅಂತಂದ್ರೇನು ಪ್ರೀಸ್ಟೇಜ್ ಶುಗರ್ ಪ್ರಾಬ್ಲಮ್ ಪ್ರೀಸ್ಟೇಜ್ ಮಧುಮೇಹ ಕಾಯಿಲೆ ಒಂದು ಎದುರು ಹತ್ತರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನ ಆದಿಯಾದ ಮಕ್ಕಳಲ್ಲಿ ಮತ್ತು ಐದರಿಂದ ಒಂಬತ್ತು ವರ್ಷದ ಮಕ್ಕಳಲ್ಲಿ ಕೂಡ ಹತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಕಾಣಿಸ್ಕೊಂಡಿದ್ದೇವೆ ಅವರಲ್ಲಿ ಐದು ಪರ್ಸೆಂಟ್ ಅಧಿಕ ತೂಕ ಮತ್ತು ಐದು ಪರ್ಸೆಂಟ್ ರಕ್ತದೊಟ್ಟದಿಂದ ಬೆಳಿತಿದ್ದಾರೆ ಅಧಿಕ ತೂಕ ಅಂತಂದ್ರೆ ಒಬೆಸಿಟಿ ಐದು ಪರ್ಸೆಂಟ್ ಜನ ಒಬೆಸಿಟಿಯಿಂದ ಇನ್ನು ಐದು ಪರ್ಸೆಂಟ್ ಜನ ರಕ್ತದೊತ್ತಡದಿಂದ ಬಳುತ್ತಿದ್ದಾರೆ ಎಂದು ಬ್ಲಡ್ ಪ್ರೆಷರ್ ಇಂದ ಬಳುತ್ತಿದ್ದಾರೆ ಇದು ಮೊದಲನೇ ಬಾರಿಗೆ ಸಮೀಕ್ಷೆ ಸ್ಥೂಲಕಾಯತ ಒಬೆಸಿಟಿ ಮತ್ತು ಪೌಷ್ಟಿಕಾಂಶದ ಕೊರತೆ ಇದೆರಡೂ ಕೂಡ ಸಹ ಬಾಳ್ವೆ ಇಂದ ಇರೋದನ್ನ ನೋಡಿದ್ದಾರೆ ಅಂದ್ರೆ ಒಂದು ಪ್ರದೇಶದಲ್ಲಿ ಕೋ ಎಕ್ಸಿಸ್ಟ್ ಆಗಿದೆ ಅಂತ ಅರ್ಥ ಅಂದ್ರೆ ಸ್ಥೂಲಕಾಯತ ಒಬೆಸಿಟಿನೂ ಕೂಡ ಇದೆ ಮತ್ತೆ ಸ್ಟಂಟಿಂಗ್ ಸ್ಟಂಟಿಂಗ್ ಅಂದ್ರೆ ಪೌಷ್ಟಿಕಾಂಶನೇ ಇಲ್ದಿರ್ತಕ್ಕಂತಹ ಮಕ್ಕಳು ಕೂಡ ಇದ್ರಲ್ಲಿ ನಾವು ಕಂಡಿದ್ದೀವಿ ಅಂತ ಹೇಳಿದ್ದಾರೆ ಅಂದ್ರೆ ಎಷ್ಟು ಒಂದು ಪ್ರದೇಶದಲ್ಲಿ ಏನಕ್ಕೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರು ಒಂದು ಹಳ್ಳಿ ಒಂದು ಪ್ರದೇಶದಲ್ಲಿ ಅಲ್ಲಿ ಸ್ಥೂಲಕಾಯನೂ ಇದೆ ಸೊ ಇದರಿಂದ ಅರ್ಥ ಆಗುತ್ತೆ ಏನೋ ಪ್ರಾಬ್ಲಮ್ ಇದೆ ಆ ಒಂದು ಪ್ರದೇಶದಲ್ಲಿ ಅಂತ ಅರ್ಥ ಮತ್ತೆ ಐದರಿಂದ ಒಂಬತ್ತು ವರ್ಷ ಒಳದ ಒಳಗಿನ ಐದು ಮಕ್ಕಳಲ್ಲಿ ಒಬ್ಬರು ಕುಂಠಿತಗೊಂಡಿರ್ತಾರೆ ಅಂದ್ರೆ ಐದು ಮಕ್ಕಳನ್ನು ತಗೊಂಡ್ರೆ ಒಬ್ಬರಾರು ಕುಂಠಿತಗೊಂಡಿರ್ತಾರೆ ಪೋಷಕಾಂಶದ ಕೊರತೆಯಿಂದ ಬಳತಿರ್ತಾರೆ ತಮಿಳುನಾಡು ಮತ್ತು ಗೋವಾ ಅತಿಯಾದ ಹೆಚ್ಚು ಹದಿಹಾರಿಯಾದವರು ಬೊಜ್ಜು ಮತ್ತು ಅಧಿಕ ತೂಕ ಹೊಂದಿದ್ದಾರೆ ಅಂದ್ರೆ ಏನು ನಾವು ಈ ಒಂದು ಚೈಲ್ಡ್ಸ್ ಚಿಲ್ಡ್ರನ್ ನಲ್ಲಿ ನೋಡ್ತೀವಿ ಹದಿಯಾರದ ಮಕ್ಕಳು ಅಂತ ಅವರಲ್ಲಿ ತುಂಬಾ ತೂಕ ಇರೋರು ಜಾಸ್ತಿ ಎಲ್ಲಿ ಸಿಗ್ತಾರೆ ಅಂದ್ರೆ ತಮಿಳುನಾಡು ಮತ್ತು ಗೋವಾದಲ್ಲಿ ತುಂಬಾ ಇರ್ತಕ್ಕಂಥದ್ದು ಈ ಒಂದು ಸಮೀಕ್ಷೆಯಿಂದ ಗೊತ್ತಾಗಿದೆ ಸೊ ನೆಕ್ಸ್ಟ್ ಹೋಗಣೆ ಬನ್ನಿ ಆಯುಷ್ಮಾನ್ ಭಾರತ್ ಬಗ್ಗೆ ಬಂದಿದೆ ಯಾಕಂದ್ರೆ ಇದು ಒಂದು ವರ್ಷ ಆಗಿದೆ ಅದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೆಲೆಬ್ರೇಷನ್ ಇನ್ ದ ಸೆನ್ಸ್ ಒಂದು ಅದಕ್ಕೊಂದು ಪ್ರ ಕಾರ್ಯಕ್ರಮನ ಆರೋಗ್ಯ ಮಂತ್ರ ಅಂತಕ್ಕಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಅಂದರೆ ಇದು ಪಿ ಎಮ್ ಜನ್ ಆರೋಗ್ಯ ಯೋಜನಾ ಅಡಿಯಲ್ಲಿ ಬರ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಒಂದು ವರ್ಷ ಪೂರ್ಣಗೊಂಡಿರ ನೆನಪಾಗಿ ಏನು ಮಾಡಿದ್ದಾರೆ ಅಂದರೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ಮಂಥನ್ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಒಂದು ಅನುಷ್ಠಾನ ಏನಕ್ಕೆ ಆಯೋಜಿಸಿದೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಒಂದು ವರ್ಷದಲ್ಲಿ ಅಲ್ಲಿ ಏನೇನು ಆಗಿದೆ ಅಂದರೆ ಇಂಪ್ಲಿಮೆಂಟೇಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅನುಷ್ಠಾನದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಬೇರೆ ರೀತಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಮತ್ತೆ ಎಷ್ಟು ಸಕ್ಸಸ್ ಆಗಿದೆ ಈ ಒಂದು ಕಾರ್ಯಕ್ರಮನ ಅನಲೈಸಿಸ್ ಮಾಡೋಕ್ಕೋಸ್ಕರ ಅದನ್ನು ಹೆಂಗ್ ಸುಧಾರಿಸಬೇಕು ಏನೇನು ಮಾರ್ಗ ಮಾಡ್ಕೋಬೇಕು ಸೊ ಈ ಎಲ್ಲನೂ ಕೂಡ ಒಂದು ಚರ್ಚಿಸಲು ಎಲ್ಲ ಪ್ರಮುಖ ಪಾಲುದಾರರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ ಸೊ ನಾವು ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಆಯುಷ್ಮಾನ್ ಭಾರತ ಯೋಜನೆ ಬಗ್ಗೆ ತಿಳ್ಕೊಬೇಕಂದ್ರೆ ದಿಸ್ ಇಸ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ನಿಮ್ಗೆ ಗೊತ್ತು ಇದರ ದೃಷ್ಟಿ ಹೆಂಗೆ ಬಂದಿತ್ತು ಅಂದ್ರೆ ರಾಷ್ಟ್ರೀಯ ಆರೋಗ್ಯ ನೀತಿ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೇಳರ ಶಿಫಾರಸಿನ ಮುಖಾಂತರ ಇದನ್ನ ಮಾಡಬೇಕು ಅಂತ ಹಮ್ಮಿಕೊಂಡ್ರು ಈ ಕಾರ್ಯಕ್ರಮ ಎಸ್ ಡಿ ಜಿ ಮತ್ತು ಅಂಡರ್ ಬದ್ಧತೆ ಅಂದ್ರೆ ಎಸ್ ಡಿ ಜಿ ಅಂದ್ರೆ ಎಸ್ ಡಿ ಜಿ ಗೋಲ್ಸ್ ನಿಮ್ಗೆ ಗೊತ್ತಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೊ ನಾನು ಈ ಒಂದು ವಿಡಿಯೋನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋಲ್ಲ ಸ್ನೇಹಿತರೆ ಇದು ತುಂಬ ಒಂದು ದೊಡ್ಡ ಚಾಪ್ಟರ್ ಒಂದು ಚಾಪ್ಟರ್ ಕೂಡ ಮಾಡೋಣ ಇದ್ರ ಬಗ್ಗೆ ಅದು ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಅಂಡರ್ಲೈನಿಂಗ್ ಗೋಲ್ಸ್ಗಳೇನಿದೆ ಅದರನ್ನ ಒಂದು ಪೂರೈಕೆಗೋಸ್ಕರ ಅಂದರೆ ನಮ್ಮ ಹೆಲ್ತ್ ಅನ್ನೋದು ಕೂಡ ಒಂದು ಎಸ್ ಡಿ ಜಿ ಗೋಲು ಸೊ ಈ ಒಂದು ಇದನ್ನು ನಾವು ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಎಸ್ ಡಿ ಜಿ ಗೋಲಲ್ಲಿ ಏನು ನಾವು ನೋಡಿದ್ದೀವಿ ಆ ಒಂದು ಇದನ್ನ ಫುಲ್ ಫಿಲ್ ಈ ಒಂದು ಆಯುಷ್ಮಾನ್ ಭಾರತ ಕೂಡ ತಂದಿರತಕ್ಕಂಥದ್ದು ಇಲ್ಲಿ ಗುರಿ ಏನಿದ್ರದು ಅಂದರೆ ಇಲ್ಲಿದೆ ನೋಡಿ ಗುರಿ ಏನು ಅಂದರೆ ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ಮಟ್ಟದಲ್ಲಿ ಆರೋಗ್ಯವನ್ನು ಅಂದರೆ ತಡೆಗಟ್ಟುವಿಕೆ ಆಗಿರ್ಬೋದು ಪ್ರಚಾರ ಆ್ಯಂಬುಲೆಟ್ರಿ ಎಲ್ಲನೂ ಒಳಗೊಂಡಿರುತ್ತೆ ಸಮಗ್ರವಾಗಿ ಪರಿಹರಿಸಲು ಮಾ ಇದನ್ನು ಮಧ್ಯಸ್ಥಿಕೆಗೆ ವಹಿಸಲಾಗ್ತಾ ಇರ್ತಕ್ಕಂಥದ್ದು ಅಂದರೆ ಈ ಆಯುಷ್ಮಾನ್ ಭಾರತದ ಯೋಜನೆ ಐಡಿ ಇದು ಕೇಂದ್ರದ ಪ್ರಾ ಪ್ರಾಯೋಜಿತ ಯೋಜನೆ ಆಗಿದೆ ನಿಮ್ಗೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದು ಹಿರಿಯ ನಾಗರಿಕ ಆರೋಗ್ಯ ವಿಮಾ ಯೋಜನೆ ಏನಿದೆ ಅಂದರೆ ಸೀನಿಯರ್ ಸಿಟಿಜನ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮು ಮತ್ತು ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಅಡಿಯ ಒಂದು ಈ ಅಂದರೆ ಇದೆರಡೂ ಕೂಡ ಏನು ಯೋಜನೆ ಮೊದಲಿತ್ತು ಇದೆರಡು ಕೂಡ ಈಗ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ನಾವು ನೋಡಬೇಕಂತಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ಇದು ಎರಡು ಪ್ರಮುಖ ಘಟಕಗಳನ್ನು ಹೊಂದಿದೆ ಅಂದರೆ ಇದು ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಏನು ಸರ್ಕಾರನೇ ಕೂತ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಲ್ಲ ಇದಕ್ಕೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳು ನೋಡ್ಕೋತವೆ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಮುಖಾಂತರ ಕೂಡ ಇದನ್ನು ಮಾಡ್ತಕ್ಕಂಥದ್ದು ಎಚ್ ಡಬ್ಲ್ಯೂ ಸಿ ಅಂದ್ರೆ ಏನು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಗಳು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳು ಇದ್ರ ಬಗ್ಗೆ ಸಂಬಂಧಿತ ಘಟಕಗಳನ್ನು ಒಳಗೊಂಡಿರ್ತವೆ ಜೊತೆಗೆ ಪಿ ಎಂ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಹಾಗೆ ನಾವು ಪಿ ಎಂ ಜನ್ ಆರೋಗ್ಯ ಯೋಜನೆ ಪ್ರಮುಖ ಲಕ್ಷಣಗಳನ್ನು ಕೂಡ ನೋಡ್ಕೊಂಬೋಣ ಇಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದ್ರೆ ಇದು ಅತಿ ದೊಡ್ಡ ಆರೋಗ್ಯ ವಿಮೆ ಭರವಸೆಯ ಯೋಜನೆಯು ಸರ್ಕಾರದ ಪೂರ್ಣ ಹಣಕಾಸು ಒದಗಿಸುತ್ತದೆ ಇದು ಭಾರತದ ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿಯಲ್ಲಿ ದ್ವಿತೀಯ ಮತ್ತು ತೃತೀಯ ಆರೈಕೆ ಮಾತ್ರ ಅರ್ಥ ಮಾಡ್ಕೊಳ್ಳಿ ಸೊ ಇದು ವೆರಿ ಕನ್ಫ್ಯೂಸಿಂಗ್ ಮಾಡ್ತಕ್ಕಂಥದ್ದು ನಿಮ್ಗೆ ಎಕ್ಸಾಮಲ್ಲಿ ಇಲ್ಲಿ ಖಾಸಗಿ ಮತ್ತೆ ಪಬ್ಲಿಕ್ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಎರಡು ಹಾಸ್ಪಿಟ್ಲ್ಗಳು ಇರ್ತವೆ ಖಾಸಗಿ ನಿಮಗೆ ದ್ವಿತೀಯ ಮತ್ತು ತೃತೀಯ ಹಾಸ್ಪಿಟ್ಲ್ ಮಾತ್ರ ಇರುತ್ತೆ ಐದು ಲಕ್ಷ ಒಂದು ಫ್ಯಾಮಿಲಿ ಕೊಟ್ಟಿರ್ತಕ್ಕಂಥದ್ದು ಆ ಫ್ಯಾಮಿಲಿ ಇಬ್ಬರು ಇರಬೇಕು ಮೂರು ಇರಬೇಕು ಅಂತಾರೆ ಎಷ್ಟು ಜನ ಬೇಕಾರೋ ಇರ್ಬೋದು ಎಲ್ಲ ಫ್ಯಾಮಿ ಒಂದು ಫ್ಯಾಮಿಲಿ ಕಂಪ್ಲೀಟ್ ಅಷ್ಟು ಜನಕ್ಕೂ ಐದು ಲಕ್ಷ ಒಂದು ಆರೋಗ್ಯ ವಿಮೆ ಇದರ ವ್ಯಾಪ್ತಿ ಹತ್ತು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚು ಬಡ ಮತ್ತು ದುರ್ಬಲ ಕುಟುಂಬಗಳು ಅಂದಾಜು ಐವತ್ತು ಕೋಟಿ ಫಲಾನುಭವಿಗಳನ್ನು ಗುರುತಿಸಲಾಗಿದೆ ಈ ಸೇವೆ ಅಂತ ಹೇಳಿ ಫಲಬಾಂಧವಿಗೆ ಆರೋಗ್ಯ ಸೇವೆಗಳಿಗೆ ಹಣವಿಲ್ಲದೆ ಪ್ರವೇಶ ಕೊಡ ಅಂದ್ರೆ ಡೈರೆಕ್ಟ್ ಮನಿ ಅಂದ್ರೆ ಡೈರೆಕ್ಟ್ ಹಣವಿಲ್ಲದೆ ಅವರು ಆ ಕಾರ್ಡ್ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬೋದು ಹಾಗಾದರೆ ಈ ಒಂದು ಯೋಜನೆ ಪಡ್ಕೊಳ್ಳೋಕ್ಕೆ ಅರ್ಹತೆ ಇರಬೇಕಲ್ಲ ಏನೇನು ಅರ್ಹತೆ ಇರಬೇಕು ಯಾರು ಈ ಯೋಜನೆ ಪಡ್ಕೋಬಹುದು ಅಂತ ಹೇಳಿದ್ರೆ ಕುಟುಂಬದ ಗಾತ್ರ ವಯಸ್ಸು ಅಥವಾ ಲಿಂಗಕ್ಕೆ ಯಾವುದೇ ನಿರ್ಬಂಧ ಕೊಟ್ಟಿಲ್ಲ ಅಲ್ಲಿ ಮೊದಲೇ ಹಸ್ತದಲ್ಲಿರೋ ಎಲ್ಲ ಷರತ್ತುಗಳನ್ನು ಮೊದಲ ದಿನದಿಂದ ಒಳಗೊಂಡಿರತ್ತೆ ಆಸ್ಪತ್ರೆಗೆ ದಾಖಲಾದ ಮೂರು ದಿನಗಳವರೆಗೆ ಮತ್ತು ಆಸ್ಪತ್ರೆ ದಾಖಲಾದ ಹದಿನೈದುಗಳ ನಂತರ ರೋಗ ನಿರ್ಣಾಯಕ ಮತ್ತು ಔಷಧ ಕೂಡ ಹೊಳ್ಕೊಂಡಿರ್ತದೆ ಅಂದರೆ ಪ್ರೀ ಹಾಸ್ಪಿಟಲೈಝೇಷನ್ ಪೋಸ್ಟ್ ಆಸ್ಪಿಟಲೈಜ್ ಅಂತ ಕನ್ನಡದ ಇಂಗ್ಲೀಷಲ್ಲಿ ಹೇಳ್ತೀವಿ ಅಂದರೆ ಈಗ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮೂರು ದಿನ ಮುಂಚೆ ಏನು ಖರ್ಚಾಗಿರುತ್ತೆ ಯಾವುದಾದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ಔಷಧಿಗಳಾಗಲಿ ಆಸ್ಪತ್ರೆ ಡಿಸ್ಚಾರ್ಜ್ ಆದ್ಮೇಲೆ ಹದಿನೈದು ದಿನ ಆದಮೇಲೆ ಏನು ಖರ್ಚಾಗುತ್ತೆ ರಿಪೋರ್ಟ್ಸ್ ಆಗಲಿ ಪುನಃ ಚೆಕ್ಅಪ್ ಹೋಗೋದಾಗಲಿ ಸೊ ಎಲ್ಲ ಅಮೌಂಟು ಕೂಡ ಈ ಐದು ಲಕ್ಷದ ಆರೋಗ್ಯ ವಿಮೆ ಯೋಜನೆಗೆ ಕೂಡ ಇರತಕ್ಕಂಥದ್ದು ಇದು ದೇಶಾದ್ಯಂತ ಒಂದು ಪೋರ್ಟಬಲ್ ಆಗಿದೆ ಪ್ರಾಯೋಜಿಕವಾಗಿರ್ತಕ್ಕಂಥದ್ದು ಇದರಲ್ಲಿ ಡ್ರಗ್ಸ್ ಸರಬಾಜು ರೋಗ ನಿಯಂತ್ರಣ ಸೇವೆಗಳು ವೈದ್ಯರ ಶುಲ್ಕ ಕೊಠೀರಿ ಶುಲ್ಕ ಶಸ್ತ್ರಚಿಕಿತ್ಸಾ ಶುಲ್ಕ ಸೊ ಐ ಸಿ ಯು ಶುಲ್ಕ ಎಲ್ಲ ಶುಲ್ಕ ಸಂಬಂಧಿಸಿದ ಎಲ್ಲಾ ವೆಚ್ಚಗಳು ಕೂಡ ಒಳಗೊಂಡಿರ್ತಾರೆ ಇದರಲ್ಲಿ ಇದ್ರ ಸುಮಾರು ಸಾವಿರದ ಮುನ್ನೂರ ತೊಂಬತ್ ಕಾರ್ಯವಿಧಾನ ಕಾರ್ಯ ವಿಧಾನ ಸೇವೆಗಳು ಒಳಗೊಂಡಿದೆ ಅಂದ್ರೆ ಈ ಒಂದು ಅಡಿಯಲ್ಲಿ ಸಾವಿರದ ಮುನ್ನೂರ ತೊಂಬತ್ಮೂರು ಒಂದಷ್ಟು ಸ್ಪೆಸಿಫೈಡ್ ಮಾಡಿದ್ದಾರೆ ಇದು ಆ ಒಂದು ಏನೇನು ಒಳಗೊಳ್ಳುತ್ತೆ ಅಂತ ಆ ಈ ಸೇವೆ ಅಡಿಲಿ ಬರ್ತಕ್ಕಂಥದ್ದು ಅದೆಲ್ಲ ಇದು ಸಾರ್ವಜನಿಕ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಸಮನಾಗಿ ಆರೋಗ್ಯ ಸೇವೆಗಳಿಗಾಗಿ ಮರುಪಾವತಿ ಮಾಡಲಾಗುತ್ತದೆ ಅಂದ್ರೆ ಎರಡಕ್ಕೂ ಸಮವಾಗಿ ಅಂತಂದ್ರೆ ಈಗ ಏನು ಈಗ ದುಡ್ಡೇನೋ ಇವ್ರು ಕೊಡಂಗಿಲ್ಲ ಬಡವರು ಏನು ಕೊಡಂಗಿಲ್ಲ ಸೋಶಿಯೋ ಎಕನಾಮಿಕ್ ಸೆನ್ಸಸ್ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಆ ದುಡ್ಡು ಸರ್ಕಾರ ಆಸ್ಪತ್ರೆಗೆ ಕೊಡ್ತಕ್ಕಂಥದ್ದು ಇದು ಬಡವರು ಕೊಡಲ್ಲ ಸರ್ಕಾರ ಆ ಒಂದು ಏನು ಖರ್ಚಾಗುತ್ತೆ ಅದನ್ನ ನೋಡ್ಕೊಳ್ತಕ್ಕಂಥದ್ದು ಸೊ ನೆಕ್ಸ್ಟ್ ನಾವು ಸ್ಕೀಮ್ ನೋಡೋದಾದ್ರೆ ಇಂಟೆನ್ಸಿಫೈಡ್ ಮಿಷನ್ ಇಂದ್ರದ ಅಂತ ಕರಿತೀವಿ ಇದು ಟೂ ಪಾಯಿಂಟ್ ಜೀರೋ ಅಂದರೆ ತೀವ್ರ ಮಿಷನ್ ಇಂದ್ರಧನುಷ್ ಅಂತ ಕನ್ನಡದಲ್ಲಿ ಕರೆಯಬಹುದು ಏನಿದು ಇಂಟೆನ್ಸಿಫೈಡ್ ಟೂ ಪಾಯಿಂಟ್ ಜೀರೋ ಯಾವಾಗ ಸ್ಟಾರ್ಟ್ ಆಯಿತು ಎರಡು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಯಿತು ಇಂಟೆನ್ಸಿಫೈಡ್ ಮಿಷನ್ ಟೂ ಪಾಯಿಂಟ್ ಜೀರೋ ಫಸ್ಟ್ ಮಿಷನ್ ಒನ್ ಇತ್ತು ಈಗ ಮಿಷನ್ ಟೂ ಸ್ಟಾರ್ಟ್ ಆಗಿದೆ ಸೊ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ದೇಶದಲ್ಲಿ ಒಂದು ಮಗು ಕೂಡ ವ್ಯಾಕ್ಸಿನೇಷನ್ ತಪ್ಪಿಸ್ಕೋಬಾರ್ದು ಅನ್ನೋದು ಇಂದ್ರಧನುಷ್ನ ಒಂದು ಏನು ಧ್ಯೇಯ ಗುರಿ ಇರತಕ್ಕಂಥದ್ದು ಇದರಲ್ಲಿ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಟೂ ಪಾಯಿಂಟ್ ಜೀರೋ ಅನ್ನು ಏನೇ ಅಂದರೆ ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿರೋ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲು ಎಲ್ಲಾ ಜಾಗದಲ್ಲಿ ಇರೋದು ಈಗ ಸ್ಪೆಸಿಫಿಕ್ ಆಗಿ ಕಡಿಮೆ ರೋಗ ನಿರಂ ರೋಗ ನಿರೋಧಕ ಶಕ್ತಿ ಇರತಕ್ಕಂಥದ್ದಲ್ಲಿ ಆ ಪ್ರದೇಶಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ ಸೊ ದಟ್ ಆ ಪ್ರದೇಶನ ನಾವು ಹೊರಗಡೆ ತರ್ಬೋದು ಅಂತ ಹೇಳಿ ಇದು ನಗರದಲ್ಲಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು ಬುಡಕಟ್ಟು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕಡಿಮೆ ಜನಸಂಖ್ಯೆ ಮತ್ತೆ ಬುಡಕಟ್ಟು ಪ್ರದೇಶದಲ್ಲಿ ಗಮನ ಹರಿಸಿ ತಂದಿರತಕ್ಕಂಥದ್ದು ಇದರ ಪ್ರಮುಖ ಅಂಶಗಳು ನೋಡೋದಾದ್ರೆ ಆರೋಗ್ಯ ಸಚಿವಾಲಯ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪ್ರತಿಯೊಬ್ಬ ಮಗುವನ್ನು ತಲುಪೋ ಗುರಿಯನ್ನು ಹೊಂದಿರುತ್ತೆ ಯಾವುದು ಐ ಎಂ ಐ ಇನ್ ಇಂಟೆನ್ಸಿಫೈಡ್ ಮಿಷನ್ ಇಂದೂ ಪಾಯಿಂಟ್ ಜೀರೋ ಒಂದು ಇದ್ರ ಪ್ರಕಾರ ಇಲ್ಲಿ ಎಲ್ಲ ಗರ್ಭಿಣಿಯರು ಜೊತೆಗೆ ದೇಶದ ಇನ್ನೂರ ಎಪ್ಪತ್ತೊಂದು ಜಿಲ್ಲೆಗಳ ಅಲ್ಲದೆ ಉತ್ತರ ಪ್ರದೇಶ ಮತ್ತು ಬಿಹಾರ ನಿಮ್ಗೆ ಗೊತ್ತು ಉತ್ತರ ಮತ್ತು ಪ್ರದೇಶ ಮತ್ತು ಬಿಹಾರ ಹೆಲ್ತ್ ಈ ಸೆಕ್ಟರ್ ಅಲ್ಲಿ ತುಂಬಾ ಹಿಂದುಳಿದಿದೆ ಎಷ್ಟೊಂದು ಮಗುಗಳ ಒಂದು ಮಾರಣ ಹೋಮ್ ಕೂಡ ನಿಮ್ಗೆ ನಡೀತು ವೆಂಟಿಲೇಟರ್ ಇಲ್ಲದೆ ಉತ್ತರ ಪ್ರದೇಶದಲ್ಲಿ ಬಿಹಾರ ಅಂತೂ ನಿಮ್ಗೆ ಗೊತ್ತಿದೆ ಹೆಲ್ತ್ ಸೆಕ್ಟರಲ್ಲಿ ಹೆಲ್ತ್ ಒಂದು ಏನು ಸೂಚಕಲ್ಲಿ ಕೊನೆಯ ರಾಜ್ಯ ಆಗಿದೆ ಸೊ ಅದರಿಂದ ಈ ಎಲ್ ಈ ಇನ್ನೂರ ಎಪ್ಪತ್ತೊಂದು ಅಲ್ಲದೆ ದೇಶದಲ್ಲಿ ಗುರುತುಪಡಿಸಿರ್ತಕ್ಕಂಥ ಇನ್ನೂರ ಎಪ್ಪತ್ತೊಂದು ಜಿಲ್ಲೆಗಳಲ್ಲದೆ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಆರುನೂರ ಐವತ್ತೆರಡು ಬ್ಲಾಕ್ಗಳನ್ನು ಕೂಡ ಪತ್ತೆ ಮಾಡಲಾಗಿದೆ ಸೊ ಈ ಒಂದು ಸುತ್ತಿನಲ್ಲಿ ಏನಾಗುತ್ತೆ ಅಂದರೆ ವ್ಯಾಕ್ಸಿನೇಷನ್ ಏನು ಕೊಡ್ತಾರೆ ಮಕ್ಕಳಿಗೆ ಎರಡು ವರ್ಷದ ಒಳಗಿನ ಮಕ್ಕಳು ತನಕ ಸುತ್ತಿನಲ್ಲಿ ಇದು ನಾಲ್ಕು ಸುತ್ತುಗಳು ನೋಡಿ ನಾಲ್ಕು ಸುತ್ತುಗಳನ್ನ ಮಾಡ್ತಾರೆ ಪ್ರತಿ ಸುತ್ತಲ್ಲಿ ಏನಾಗುತ್ತೆ ಏಳು ದಿನಗಳ ರೋಗ ನಿರೋಧಕ ಚಾಲನೆಯನ್ನು ಮಾಡಲಾಗುತ್ತೆ ಅಂದ್ರೆ ಒಂದೊಂದು ಸುತ್ತಲ್ಲಿ ಏಳು ದಿನಗಳು ಒಳಗೊಂಡಿರ್ತದ ಸೊ ರೋಗ ನಿರೋಧಕ ಏನೇನು ವ್ಯಾಕ್ಸಿನೇಷನ್ ಬೇಕು ಸೊ ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಸೊ ಇಲ್ಲಿ ಏನೇನು ಈ ಒಂದು ಉದ್ದೇಶ ಸಿಗ್ನಿಫಿಕೆನ್ಸ್ ಅದರ ಮಹತ್ವ ಉದ್ದೇಶ ಏನು ಅಂದ್ರೆ ಪ್ರ ಪ್ರಮುಖವಾಗಿ ಎಂಟು ರೋಗಗಳನ್ನು ತಡೆಗಟ್ಟೋದು ಮತ್ತೆ ಭಾರತದಿಂದ ತೊಂಬತ್ತು ಪರ್ಸೆಂಟ್ ರಾಷ್ಟ್ರೀಯ ರೋಗ ನಿರೋಧಕ ವ್ಯಾಪ್ತಿಯನ್ನು ಸಾಧಿಸುವ ಗುರಿ ಹೊಂದಿದೆ ಅಂದ್ರೆ ತೊಂಬತ್ತು ಪರ್ಸೆಂಟ್ ನಾವು ಇಮ್ಯುನೈಸೇಷನ್ ಪಡ್ಕೊಂಡಿರ್ಬೇಕು ರೋಗಗಳಿಗಿಂತ ಸೊ ಅದಕ್ಕೆ ಈ ಪ್ರಮುಖವಾಗಿ ಎಂಟು ರೋಗಗಳನ್ನು ಅವರು ಕಾನ್ಸಲ್ಟ್ರೇಷನ್ ಮಾಡಿದ್ದಾರೆ ಈ ಒಂದು ಇಂಟೆನ್ಸಿಫೈಡ್ ಮೆಡಿಸನ್ ಇಂದ್ರೆ ಟೂ ಪಾಯಿಂಟ್ ಜೀರೋ ಮುಖಾಂತರ ಅದು ಯಾವ್ದ್ಯಾವುದು ಅಂತ ನೋಡಿದ್ರೆ ದಡಾರ ಟೆಟನಸ್ ಡಿಫ್ತೀರಿಯಾ ಕೆಮ್ಮು ಕೆಮ್ಮೊ ಹೆಪಟೈಟಿಸ್ ಬಿ ಕ್ಷಯ ಮೆನಿನ್ಟೈ ಮೆನಿನ್ಸೈಟಿಸ್ ಮತ್ತು ಪೋಲಿಯೋ ಮೆಟಿಲ್ಟಿಸ್ ಲಸಿಕೆಗಳನ್ನು ಕೂಡ ಒಳಗೊಂಡಿರುತ್ತಾರೆ ಅಂದರೆ ಈ ಎಂಟು ಮುಖ್ಯವಾಗಿ ರೋಗಗಳಿಗೆ ಲಸಿಕೆ ಒಳಗೊಂಡಿರುತ್ತಾರೆ ಮತ್ತೆ ಇದಲ್ದೇನೆ ಇನ್ನೂ ಎರಡು ಎಕ್ಸ್ಟ್ರಾ ಲಸಿಕೆ ಆಯ್ದ ಪ್ರದೇಶಗಳಲ್ಲಿ ಮಾತ್ರ ಎಲ್ಲಿ ಜಾಸ್ತಿ ಒಂದು ಜಪಾನೀಸ್ ಸೆನ್ಸಿಫ್ ಸೌಲಭ್ಯಗಳಿರ್ತವೆ ಮತ್ತು ಇಮೋಫೋಲಿಸ್ ಇನ್ಫ್ಲೂಯೆನ್ಸಾ ಲಸಿಕೆಗಳನ್ನು ಮಾತ್ರ ಆಯ್ದ ಪ್ರದೇಶಗಳನ್ನು ಮಾತ್ರ ಕೊಡ್ತಕ್ಕಂಥದ್ದು ಇದು ಗಮನ ಜಾಸ್ತಿ ಹೆಚ್ಚು ಎಲ್ಲಿ ಗೊತ್ತಾ ಲೆಫ್ಟ್ ಔಟ್ಸ್ ಅಂದರೆ ಎಲ್ಲರೂ ಬಿಟ್ಟೋಗಿರ್ತಾರಲ್ಲ ಅವರು ಡ್ರಾಪ್ ಔಟ್ಸ್ ಎಷ್ಟೋ ಜನ ಅರ್ಧ ಮಾಡಿ ಬಿಟ್ಬಿಟ್ಟಿರ್ತಾರೆ ಡ್ರಾಪ್ ಔಟ್ಸ್ ಲೆಫ್ಟ್ ಔಟ್ಸ್ಗಳು ಮತ್ತೆ ನಿರೋಧಕ ಕುಟುಂಬಗಳು ಏನಿರ್ತವೆ ಆ ಪ್ರದೇಶಗಳಿಗೆ ಜಾಸ್ತಿ ಗಮನ ಹರಿಸಿ ಆ ಪ್ರದೇಶಗಳ ತಲುಪೋದು ಈ ಒಂದು ಮಿಷನ್ ಇನ್ ಇಂಟೆನ್ಸಿಫೈಡ್ ಇಂದ್ರ ಧುನಿಶ್ ಟೂ ಪಾಯಿಂಟ್ ಜೀರೋ ಸ್ಕೀಮ್ ನ ಉದ್ದೇಶ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ನಾವು ನೆಕ್ಸ್ಟ್ ಸ್ಕೀಮ್ ಹೋಗೋಣ ಬನ್ನಿ ಸೊ ನೆಕ್ಸ್ಟ್ ಸ್ಕೀಮು ಪ್ರಧಾನಮಂತ್ರಿ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಬಗ್ಗೆ ಅಂದ್ರೆ ಈ ಒಂದು ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವಾಗಿನ ಡಯಾಲಿಸಿಸ್ ಕಾಸ್ಟ್ ನಿಮಗೆ ಜಾಸ್ತಿ ಅಂತ ನಿಮ್ಗೆ ಇದೆ ಇದನ್ನು ನಾವು ಮನೇಲಿ ಕೂಡ ಮಾಡ್ಕೋಬೋದು ಪ್ರಿನಾಟಲ್ ಡಯಾಲಿಸಿಸ್ ಅಂತ ಪೆರಿನಾಟಲ್ ಡಯಾಲಿಸಿಸ್ ಅಂತ ಹೇಳಿ ಮನೆಗಳಲ್ಲೂ ಕೂಡ ಈಸಿಯಾಗಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸ್ ಕಾರ್ಯಕ್ರಮದಡಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸಾರಿ ಹಾಂ ಕಾರ್ಯಕ್ರಮದಡಿ ಈ ಕಾರ್ಯಕ್ರಮದಲ್ಲಿ ಪೆರಿನೋಟಲ್ ಡಯಾಲಿಸಿಸ್ ಸೇವೆಯನ್ನು ಸ್ಥಾಪನೆ ಮಾಡಕ್ಕೆ ಕಾರ್ಯಸೂಚಿ ತಂದಿದ್ದಾರೆ ಏನಿದು ಪೆರಿನೋಟಲ್ ಡಯಾಲಿಸಿಸ್ ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳ್ಕೊಂಬರೋಣ ಫಸ್ಟು ಆಮೇಲೆ ನಾವು ಇದರ ಮಹತ್ವ ಏನು ಅಂತ ಬರೋಣ ವಾಟ್ ಇಸ್ ಪೆರಿನೋಟಿಯಲ್ ಡಯಾಲಿಸಿಸ್ ಅಂದ್ರೆ ಏನು ಅಂದರೆ ಪೆರಿನೋಟಿಯಲ್ ಡಯಾಲಿಸಿಸ್ ಸಮಯದಲ್ಲಿ ಕಿಬ್ಬೊಟ್ಟೆ ಕುರಹ ಕಿಬ್ಬೊಟ್ಟೆ ಕಿರಹ ಅಂದ್ರೆ ಕಿಬ್ಬೊಟ್ಟೆ ಹತ್ರ ಸೈಡಲ್ಲಿ ಒಂದು ಹೋಲ್ ಮಾಡ್ತಾರೆ ಪೆರಿಟೋನಿಯಲ್ ಕ್ಯಾವಿಟಿ ಮಾಡ್ತಾರೆ ಅಲ್ಲಿ ಒಂದು ಭಾಗದೊಳಗೆ ಒಂದು ಟ್ಯೂಬ್ ಕ್ಯಾಥೆಟ್ರಲ್ ಟೈಪ್ ಒಂದು ಟ್ಯೂಬ್ ಇನ್ಸರ್ಟ್ ಮಾಡ್ತಾರೆ ನೋಡಿ ಟ್ಯೂಬ್ ಇನ್ಸರ್ಟ್ ಮಾಡ್ತಾರೆ ಇಲ್ಲಿದೆ ನೋಡಿ ಸ್ಪೀಕರ್ ಅಲ್ಲಿ ಆ ಒಂದು ಟ್ಯೂಬ್ಗ್ ಏನಾಗುತ್ತೆ ಶುದ್ಧೀಕರಿಸೋ ದ್ರಾವಣ ಡಯಾಲಿಸೇಟ್ ಅಂತಕ್ಕಂಥ ಒಂದು ದ್ರಾವಣ ಇಲ್ಲಿ ನೋಡಿ ಆ ದ್ರಾವಣ ಈ ಒಂದು ದ್ರಾವಣನ ಇನ್ಸರ್ಟ್ ಮಾಡ್ತಾರೆ ಅದೇನು ಮಾಡುತ್ತೆ ಅಂತಂದ್ರೆ ಆ ಕಿಬ್ಬೊಟ್ಟು ಒಳಪದ್ರದಲ್ಲಿ ಏನಾಗಿರುತ್ತೆ ರಕ್ತನಾಳಗಳಿರುತ್ತಲ್ಲ ಅಲ್ಲಿ ತ್ಯಾಜ್ಯ ಉತ್ಪತ್ತಗಳನ್ನ ಹೀರ್ಕೊಳ್ಳುತ್ತೆ ಅದನ್ನ ದೇಹದಿಂದ ಹಿಂದಕ್ಕೆ ಹೊರಸುತ್ತೆ ಬೇರೆ ಒಂದು ಇದರಿಂದ ಅಂದರೆ ಅದು ಔಟ್ಪುಟ್ ಇರುತ್ತೆ ಅದರಿಂದ ಅದು ಇನ್ನೊಂದು ಬ್ಯಾಗಲ್ಲಿ ಕಲೆಕ್ಟ್ ಆಗ್ತಕ್ಕಂಥದ್ದು ಇದು ಯಾವಾಗ ಕಿಡ್ನಿ ವರ್ಕ್ ಆಗದೆ ಇರದಾಗ ಈ ಡಯಾಲಿಸಿಸ್ ಮಾಡ್ತಕ್ಕಂಥದ್ದು ಸೊ ಇದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೀವಿ ಸೊ ಇದು ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮದ ಅಡಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮ ಅಂದ್ರೆ ಏನು ಅಂದ್ರೆ ಬಡವರಿಗೆ ಉಚಿತ ಡಯಾಲಿಸಿಸ್ ಸೇವೆ ಒದಗಿಸಲು ಈ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅನ್ನು ಎರಡ್ ಸಾವಿರದ ಹದಿನಾರಲ್ಲಿ ಹೊರತರಲಾಯಿತು ಈ ಕಾರ್ಯಕ್ರಮದ ಮಾರ್ಗಸೂಚಿಗಳು ಏನಿದೆ ಅಂದ್ರೆ ಎನ್ ಪಿ ಎಂ ನ್ಯಾಷನಲ್ ಪೆರಿಟೋನಿಯಲ್ ಮಿಷನ್ ಅಂತ ಅಡಿಯಲ್ಲಿ ಡಯಾಲಿಸಿಸ್ ಸೇವೆಗಳನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿ ಅಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಒದಗ ಒದಗಿಸಬೇಕು ಅಂದರೆ ಇದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಕ್ಕಂಥ ಕಮ್ಯುನಿಟಿ ಸದಸ್ಯರು ಇರ್ತಾರಲ್ಲ ಸಾಮಾಜಿಕವಾಗಿ ನೋಡ್ಕೊಳ್ತಕ್ಕಂಥ ಕಾರ್ಯಕರ್ತರು ಇರ್ತಾರಲ್ಲ ಅವರು ಅಲ್ಲದೆ ಅಂದರೆ ಎನ್ ಜಿ ಓಸ್ ಆಗಿರ್ಬೋದು ಅಥವಾ ಬೇರೆ ಪ್ರೈವೇಟ್ ಆರ್ಗನೈಸೇಷನ್ ಆಗಿರ್ಬೋದು ಈ ಒಂದು ಬಡವರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಪೆರಿಟೋಟಲ್ ಡಯಾಲಿಸಿಸ್ ತಂದಿರತಕ್ಕಂಥದ್ದು ಅಂದರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮ ಅಡಿಯಲ್ಲಿ ಇರ್ತಕ್ಕಂಥದ್ದು ಪೆರಿಟೋನಿಯಲ್ ಡಯಾಲಿಸಿಸ್ ಸೊ ಹಾಗಾದರೆ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಏನಿದೆ ನ್ಯಾಷನಲ್ ಪ್ರೋಗ್ರಾಮ್ ಇದರ ಮಹತ್ವ ಏನು ಅಂತ ನೋಡಿದ್ರೆ ಈ ಡಯಾಲಿಸಿಸ್ ಸ್ಥಾಪಿಸುವ ಉದ್ದೇಶಗಳಲ್ಲಿರುವ ರಾಜ್ಯಗಳಿಗೆ ಮತ್ತು ಪೆರಿಟೋನಲ್ ಡಯಾಲಿಸಿಸ್ ಒದಗಿಸುವವರಿಗೆ ಉತ್ತಮ ಗುಣಮಟ್ಟದ ಮತ್ತು ವೆಚ್ಚ ಪರಿಣಾಮಕರ ಸೇವೆ ವಿತರಣನ್ನು ಖಚಿತಗೊಳಿಸುವುದು ಮತ್ತು ಉತ್ತಮ ಅಭ್ಯಾಸ ದಾಖಲೆಗಾಗಿ ಸಮಗ್ರ ಕೈಪಿಡಿಯಾಗಿ ಕಾರ್ಯನಿರ್ವಹಿಸುವ ಮಾರ್ಗಸೂಚಿಗಳನ್ನು ಉದ್ದೇಶಿಸಿವೆ ಅಂದರೆ ಇದು ಎಲ್ಲಿ ಸ್ಥಾಪನೆ ಮಾಡಬೇಕು ಪೆರಿಟೋನಲ್ ಡಯಾಲಿಸಿಸ್ನ ಎಲ್ಲಿ ಮಾಡ್ತಾರೆ ಆ ರಾಜ್ಯಗಳು ಮತ್ತು ಆ ಡಯಾಲಿಸಿಸ್ ಮಾಡೋರವ್ರಿಗೆ ವೆಚ್ಚಗೆ ಏನೇನು ಸೇವೆ ಬೇಕು ಅದಕ್ಕೆಲ್ಲ ಸರ್ಕಾರ ನೋಡ್ಕೊಳುತ್ತೆ ಈಗ ಫ್ರೀ ಆಗಿ ಮಾಡ್ತಾರೆ ಅಂತ ಅಂದ ತಕ್ಷಣ ಬಡವರಿಗೆ ಆ ದುಡ್ಡು ಅವ್ರಿಗೆಲ್ಲ ಬರುತ್ತೆ ಸರ್ಕಾರ ಕೊಡ್ತಕ್ಕಂಥದ್ದು ಅದನ್ನ ಮತ್ತೆ ಈ ಬಡವರಿಗೆ ಯಾವ್ದಾದ್ರು ಸಪರೇಟ್ ಆಗಿ ಡಯಾಲಿಸಿಸ್ ಸೆಂಟರ್ ಓಪನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಏನ್ ಬೇಕು ಆ ಸೇವಿಸ್ ಸರ್ವಿಸಸ್ಗೆ ಅದಕ್ಕೆ ಸರ್ಕಾರ ಒಂದು ಹೊಸದಾಗಿ ಸಮಗ್ರ ಕೈಪಿಡಿನೇ ಕೂಡ ಬಿಡುಗಡೆ ಮಾಡಿದೆ ಹೆಂಗೆ ಮಾಡ್ಬೇಕು ಅದು ಏನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಇದು ಮನೆ ಆಧಾರಿತ ಪರ್ಯಟನ ಡಯಾಲಿಸಿಸ್ ರೋಗಿಗಳಿಗೆ ಪ್ರವೇಶದಲ್ಲಿ ಇಕ್ವಿಟಿ ಕೂಡ ಸಾಧಿಸುವುದು ಸಂಪನ್ಮೂಲಗಳ ಸಮರ್ಥ ಅತೋಟಿ ಕೇಂದ್ರೀಕರಿಸುವ ಮೂಲಕ ವ್ಯವಸ್ಥೆಗೆ ಒಟ್ಟಾರ ಆರೈಕೆ ವೆಚ್ಚವನ್ನು ಕಡಿಮೆ ಮಾಡಬಹುದು ಸೊ ಹಾಸ್ಪಿಟ್ಲಿಗೆ ಹೋಗಂಗ್ ಬೇಕಾದ್ರೆ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಜಾಸ್ತಿ ಆಗುತ್ತೆ ಸೊ ಇದನ್ನ ನಾವು ಮನೇಲೆ ಕೂಡ ಮಾಡಬಹುದು ಈ ನಾನು ನಿಮ್ಗೆ ಹೇಳಿದೆ ನೋಡಿ ಈ ರೀತಿ ಸೈಡ್ ಅಲ್ಲಿ ಇರುತ್ತೆ ಈ ನೋಡಿ ಸೊ ಇದನ್ನ ಮಾಡಬೇಕಂದ್ರೆ ಏನು ಮನೆಗೆ ಆ ದ್ರಾವಣ ಒಂದು ಬೇಕು ಮತ್ತೆ ಈ ಒಂದು ಕೆಥೆಟ್ ಬೇಕಾಗುತ್ತೆ ಇದನ್ನ ನಾವು ಮನೇಲೆ ಮನೆಯಲ್ಲಿ ಒಂದು ಈ ಸ್ಕಿಲ್ಸ್ನ ತೋರಿಸ್ಕೊಡೋದಾಗಿರ್ಬೋದು ಅಥವಾ ಈ ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳಿದೆ ಅವ್ರಿಗೆ ಅದನ್ನ ಸ್ಕಿಲ್ಸ್ ನ ಒಂದು ಹೆಂಗ್ ಮಾಡೋದ್ ತೋರಿಸ್ಕೊಳ್ಳೋದಾಗಿರ್ಬೋದು ಸೊ ಅಥವಾ ಈಗ ನನ್ನ ಈ ಪೆರಿಟೋನಿಯಲ್ ಡಯಾಲಿಸಿಸ್ ಕ್ಲಿನಿಕ್ ಏನು ತರೀತಾರೆ ಸೊ ಅವರು ಮನೆಗೆ ಬಂದು ಮಾಡುವಂಥದ್ದು ಆಗಿರ್ಬೋದು ಸೊ ರೀತಿಯ ಆದರೂ ಕೂಡ ಅದಕ್ಕೆ ಏನು ವೆಚ್ಚ ಪಡಬೇಕು ಈ ಒಂದು ಕಾರ್ಯಕ್ರಮದಡಿ ಕೊಡ್ತಕ್ಕಂಥದ್ದು ಸೊ ಇದು ಈ ಕಾರ್ಯಕ್ರಮದ ಉದ್ದೇಶ ಸೊ ಪೆರಿಟೋನಿಯಲ್ ಡಯಾಲಿಸಿಸ್ ಏನು ಅಂತಂದ್ರೆ ಇಂಪಾರ್ಟೆಂಟು ಅದೊಂದು ಡಯಾಲಿಸಿಸ್ ಬಡವರಿಗೆ ಮಾಡ್ತಕ್ಕಂಥದ್ದು ಕ್ಯಾಥೆಟರ್ ಯೂಸ್ ಮಾಡಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಕೂಡ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಇದು ಪ್ರಧಾನಮಂತ್ರಿ ರಾಷ್ಟ್ರೀಯ ಡಯಾಲಿಸಿಸ್ ಕಾರ್ಯಕ್ರಮದ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ನಾನು ನೆಕ್ಸ್ಟ್ ನೋಡೋದಾದರೆ ಸ್ಕೀಮು ಫುಡ್ ಸೇಫ್ಟಿ ಮಿತ್ರ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ವಾಟ್ ಇಸ್ ದಟ್ ಫುಡ್ ಸೇಫ್ಟಿ ಮಿತ್ರ ಸ್ಕೀಮ್ ಅಂದರೆ ಈಟ್ ರೈಟ್ ಇಂಡಿಯಾ ಅಂತ ಕರೀತಾರೆ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಾವು ತಿನ್ನಬೇಕು ಅದು ಜಾಸ್ತಿ ಕೂಡ ಆಗಬಾರ್ದು ಕಮ್ಮಿ ಕೂಡ ಆಗಬಾರ್ದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಕರೆಕ್ಟ್ ಆಗಿರಬೇಕು ಸೊ ಇದು ಆಹಾರ ಸುರಕ್ಷತೆ ಮಿತ್ರ ಅಂತ ಕೂಡ ಕನ್ನಡ ಕರೀಬಹುದು ಎಫ್ ಎಸ್ ಎಮ್ ಅಂತ ಕರೀತಾರೆ ಫುಡ್ ಸೇಫ್ಟಿ ಮಿತ್ರ ಅನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಹಾಗೆ ಎಫ್ ಎಸ್ ಎಮ್ ಅಂದ್ರೆ ಏನು ಫುಡ್ ಸೇಫ್ಟಿ ಮಿತ್ರ ಅಂದ್ರೆ ಏನು ಅಂದ್ರೆ ಆಹಾರ ಸುರಕ್ಷಿತ ಕಾನೂನುಗಳನ್ನು ಅನುಸರಿಸಲು ಮತ್ತು ಪರವಾನಗಿ ಮತ್ತು ನೋಂದಣಿ ನೈರ್ಮಲ್ಯ ರೇಟಿಂಗ್ ಮತ್ತು ತರಬೇತಿಗಳನ್ನು ಸುಲಭವಾಗಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಆಹಾರ ವ್ಯವಹಾರಗಳನ್ನು ಬೆಂಬಲಿಸುವ ಯೋಜನೆ ಅಂದ್ರೆ ಈಗ ಒಂದು ಫುಡ್ ಸೇಫ್ಟಿಗೆ ಏನು ಬೇಕು ಕರೆಕ್ಟಾಗಿ ಈಟ್ ರೈಟ್ ಅಂದ್ರೆ ಸರಿಯಾಗಿ ತಿನ್ನಬೇಕು ಅದಕ್ಕೆ ಸರಿಯಾಗಿ ತಿನ್ನಬೇಕು ಅಂದ್ರೆ ಪೋಷಕಾಂಶ ಇರಬೇಕು ನೈರ್ಮಲ್ಯ ರೇಟಿಂಗ್ಸ್ ಕೂಡ ಕೊಟ್ಟಿರಬೇಕು ಒಂದು ಆಹಾರ ಪದಾರ್ಥಕ್ಕೆ ಅಲ್ಲಿ ಕರೆಕ್ಟಾಗಿ ಆಗಿರ್ತಕ್ಕಂಥ ಆ ಪದಾರ್ಥದಲ್ಲಿ ಎಲ್ಲ ಪೋಷಕಾಂಶಗಳು ಕೂಡ ಇರಬೇಕಾಗುತ್ತೆ ಸೊ ಈ ಆಹಾರ ಪದಾರ್ಥಗಳ ಸೇರುವ ಪರವಾನಗಿ ಕೂಡ ಕೊಡಬೇಕಾಗತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಈ ಫುಡ್ ಸೇಫ್ಟಿ ಮಿತ್ರದಲ್ಲಿ ಬರೀ ಆಹಾರ ಪದಾರ್ಥ ಒಂದಲ್ಲ ಅದನ್ನ ಮಾಡ್ತಕ್ಕಂಥ ಸಂಸ್ಥೆಗಳನ್ನೂ ಕೂಡ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಆಹಾರ ವ್ಯವಹಾರಗಳನ್ನು ಕೂಡ ಬೆಂಬಲಿಸುವ ಯೋಜನೆ ಇದು ಅಂದ್ರೆ ಈ ಯೋಜನೆ ಯಾರು ಮಾಡ್ತಾರೆ ಅಂದರೆ ಈಗ ಫುಡ್ ಸೇಫ್ಟಿ ಮಿತ್ರದಲ್ಲಿ ಅಡಿಯಲ್ಲಿ ಯಾರು ಒಂದು ಅಂಗಡಿ ಓಪನ್ ಮಾಡ್ತಾರೆ ಅಂತ ಇಟ್ಕೊಂಡ್ರೆ ಫುಡ್ ಫುಡ್ ಡೆಲಿವರಿ ಸಿಸ್ಟಮ್ ಸೊ ಅವ್ರಿಗೆ ನೋಂದಣಿ ಮಾಡೋದಾಗ್ಲಿ ಅವ್ರಿಗೆ ನೈರ್ಮಲ್ಯ ರೇಟಿಂಗ್ ಕೊಡೋದಾಗ್ಲಿ ಇದೆಲ್ಲ ಈ ಒಂದು ಅಡಿಯಲ್ಲಿ ಮಾಡ್ತಕ್ಕಂಥದ್ದು ಈ ಯೋಜನೆ ಮಹತ್ವ ಏನಾಗುತ್ತೆ ಅಂದ್ರೆ ಆಹಾರ ಸುರಕ್ಷತೆ ಬಲಪಡಿಸಿದ ಹೊರತಾಗಿ ಒಂದು ಸುರಕ್ಷತೆ ಜೊತೆಗೆ ಅಂದರೆ ಆ ರೇಟಿಂಗ್ ಕೊಡೋದ್ರಿಂದ ಯುವಕರಿಗೆ ಕೂಡ ಏನಾಗುತ್ತೆ ಮತ್ತೆ ಟ್ರೈನಿಂಗು ಕೊಡ್ತಾರೆ ಹೆಂಗಿರಬೇಕು ಹೆಂಗೆ ಅದನ್ನ ಮೇಂಟೈನ್ ಮಾಡೋಕೆ ಸುರಕ್ಷತೆ ಹೆಂಗೆ ಲೇಬಲಿಂಗ್ ಇರಬೇಕು ನೈರ್ಮಲ ರೇಟಿಂಗ್ ಹೆಂಗೆ ಕೊಡೋದು ಮತ್ತೆ ಹೆಂಗೆ ಡೆಲಿವರಿ ಸಿಸ್ಟಮ್ ಇರಬೇಕು ಸೊ ಇದೆಲ್ಲ ಏನಿದೆ ಯುವಕರಿಗೂ ಕೂಡ ತರಬೇತಿ ಕೊಡೋದ್ರಿಂದ ಜೊತೆಗೆ ವಿಶೇಷವಾಗಿ ಆಹಾರ ಮತ್ತು ಪೌಷ್ಟಿಕಾಂಶದ ಹಿನ್ನೆಲೆಯೊಂದಿಗೆ ಹೊಸ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ ಸೊ ಒಂದು ಯೋಜನೆ ಮಹತ್ವ ಏನು ಅಂದರೆ ಸುರಕ್ಷತೆ ಬಲಪಡಿಸುವ ಜೊತೆಗೆ ಒಂದು ಎಂಪ್ಲಾಯ್ಮೆಂಟ್ ಕೂಡ ಜನರೇಷನ್ ಆಗುತ್ತೆ ಸೊ ಅದು ಈ ಫುಡ್ ಸೇಫ್ಟಿ ಮಿತ್ರದ ಒಂದು ಇದು ಇಲ್ಲಿ ನೋಡಿ ಈ ಸ್ಲೋಗನ್ ನಿಮ್ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಎರಡು ಕೈ ಒಂದು ಸ್ಕೀಮಿಂದ ಅಂದರೆ ಒಂದು ಆಹಾರ ಸುರಕ್ಷತೆ ಇನ್ನೊಂದು ಉದ್ಯೋಗ ಎರಡು ಕೂಡ ಸಿಗ್ತಕ್ಕಂಥದ್ದು ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಆಹಾರ ಸುರಕ್ಷತಾ ಮಿತ್ರಗಳನ್ನು ಆಯ್ಕೆ ಮಾಡಲಾಗುತ್ತೆ ಅವರು ತಮ್ಮ ಕೆಲಸವನ್ನು ಮಾಡಲು ಎಫ್ ಎಸ್ ಎಸ್ ಎ ಐ ಡಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿಸ್ ಆಫ್ ಇಂಡಿಯಾ ತರಬೇತಿಯಿಂದ ಮತ್ತು ಪ್ರಮಾಣೀಕೃತ ತರಬೇತಿ ಕೊಟ್ಟು ಅದು ಪ್ರಮಾಣೀಕೃತ ಕೂಡ ಮಾಡುತ್ತೆ ಪ್ರಮಾಣೀಕರಣ ಕೂಡ ಮಾಡುತ್ತೆ ಅಂದರೆ ಸರ್ಟಿಫೈ ಕೂಡ ಮಾಡ್ತವೆ ಆ ಒಂದು ಇನ್ಸ್ಟಿಟ್ಯೂಷನ್ಗಳಿಗೆ ಇದು ಸೇವೆಗಳಿಗೆ ಆಹಾರ ವ್ಯವಹಾರಗಳಿಗೆ ಕೂಡ ಹಣ ಪಡೀತಾರೆ ಅಂದರೆ ಈಗೇನು ಸೇವೆ ಮಾಡ್ತಾರೆ ಅವರು ಅದಕ್ಕೆ ಹಣ ಕೂಡ ಸಿಗುತ್ತೆ ಅಂದರೆ ಈಗ ಏನು ತರಬೇತಿ ಕೊಡ್ತಾರಲ್ಲ ತರಬೇತಿ ಟೈಮಲ್ಲಿ ಕೂಡ ಅವರು ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಟ್ ಏನು ತರಬೇತಿ ಮಾಡ್ತಾರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಹಣ ಕೂಡ ಸಿಗ್ತಕ್ಕಂಥದ್ದು ಸೊ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಅವ್ರಿಗೆ ದುಡ್ಡು ಕೂಡ ಬರ್ತಕ್ಕಂಥದ್ದು ಇಲ್ಲಿ ಈಟ್ ರೈಟ್ ಮೂಮೆಂಟ್ ಅಂತ ನಾನು ಹೇಳಿದೆ ಈಟ್ ರೈಟ್ ಮೂವ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಕರೆಕ್ಟ್ ಆಗಿ ತಿನ್ನೋದು ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ ಏನು ಅಂದ್ರೆ ಸರಳ ಪ್ರಮಾಣ ಒಂದೇ ತಿನ್ನೋದಲ್ಲ ಕರೆಕ್ಟ್ ಆಗಿರೋದು ಕೂಡ ತಿನ್ನುವಂಥದ್ದು ಇದು ಇದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡ್ ಅಥಾರಿಟಿ ಆಫ್ ಇಂಡಿಯಾದ ಅಡಿಯಲ್ಲಿ ಪ್ರಾರಂಭ ಮಾಡ್ತಿರಕು ಇದರ ಈಟ್ ರೈಟ್ ಮೂವ್ಮೆಂಟ್ ಉದ್ದೇಶ ಏನು ಅಂದ್ರೆ ಮೂರು ವರ್ಷಗಳಲ್ಲಿ ಉಪ್ಪು ಸಕ್ಕರೆ ತೈಲ ಬಳಕೆಯನ್ನು ಮೂವತ್ತು ಪರ್ಸೆಂಟ್ ಕಡಿತಗೊಳಿಸೋದು ಈಗೇನು ನಾವು ಓವರ್ ಆಗಿ ಸಾಲ್ಟ್ ಮತ್ತೆ ಸಕ್ಕರೆ ಮತ್ತೆ ತೈಲ ಬಳಕೆ ಮಾಡ್ತಾ ನಮ್ಮ ಆಹಾರ ಪದಾರ್ಥಗಳಲ್ಲಿ ಅದನ್ನ ಮೂವತ್ತು ಪರ್ಸೆಂಟ್ ಕಡಿಮೆಗೊಳಿಸೋದು ಈ ಟ್ರೈಟ್ ಮೂವ್ಮೆಂಟ್ನ ಉದ್ದೇಶ ಎಕ್ಸಾಂಪಲ್ ಕೇಳ್ಬೋದು ಸ್ನೇಹಿತರೆ ಈ ಟ್ರೈಟ್ ಮೂವ್ಮೆಂಟ್ನ ಉದ್ದೇಶ ಒಂದು ನಿಮಗೆ ಎಕ್ಸಾಮಲ್ಲಿ ನಿಮಗೆ ಸಿವಿಲ್ ಸರ್ವಿಸ್ಗಳಲ್ಲಿ ಕೆ ಎ ಎಸ್ ಮತ್ತೆ ಐ ಎ ಎಸ್ ಯು ಪಿ ಎಸ್ ಸಿಗಳಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಒಂದು ಈ ಟ್ರೈಟ್ ಮೂವ್ಮೆಂಟ್ ಬಗ್ಗೆ ಕ್ವಶನ್ ಬಂತು ಅಂದರೆ ಇದು ಫುಡ್ ಸೇಫ್ಟಿ ಮಿತ್ರ ಅಡಿಲ್ ಬರುತ್ತೆ ಅಂತ ಒಂದು ಆಪ್ಷನ್ ಇರುತ್ತೆ ಇನ್ನೊಂದು ಇದರ ಉದ್ದೇಶ ಉಪ್ಪು ಸಕ್ಕರೆ ಮತ್ತು ತೈಲಗಳನ್ನು ತರ್ಟಿ ಪರ್ಸೆಂಟ ಮುಂದಿನ ಊರು ಶುಲ್ಕ ಕಮ್ಮಿ ಮಾಡೋದು ಅಂತ ಇರುತ್ತೆ ಎ ಆ್ಯಂಡ್ ಬಿ ಅಂತ ಇರುತ್ತೆ ಇನ್ನೊಂದರಲ್ಲಿ ಇನ್ನೊಂದು ಯಾವ್ದಾರು ಬೇರೆ ಸಚಿವಾಲಯ ಕೊಟ್ಬಿಡ್ತಾರೆ ಇದು ಫ್ಯಾಮಿಲಿ ಇದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರ್ ಬಗ್ಗೆ ಮಾತಾಡ್ತಾ ಇದೀವಲ್ವಾ ಅವ್ರ ಏನಾರು ಬೇರೆ ಸಚಿವಾಲಯ ಕೊಟ್ಬಿಡ್ತಾರೆ ಅಂದರೆ ಫುಡ್ ಸೇಫ್ಟಿ ಮಿನಿಸ್ಟ್ರಿ ಅಂತ ಕೊಡ್ಬೋದು ಅಥವಾ ಬೇರೆ ಇನ್ನೊಂದಾದವರು ಸಚಿವಾಲಯದ ಹೆಸರು ಹಾಕ್ಬಿಡ್ಬೋದು ಅವರು ಸೊ ಅವಾಗ ಅದು ತಪ್ಪಾಗುತ್ತೆ ಸೊ ಅದರಿಂದ ಇದು ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸರಿಯಾದ ಆಹಾರ ಆಯ್ಕೆಗಳನ್ನು ಮಾಡಲು ನಾಗರಿಕರು ಮತ್ತು ಆರೋಗ್ಯ ಮತ್ತು ಯೋಗಕ್ಷೇಮ ಸುಧಾರಿಸುವುದು ಅದನ್ನು ಶಕ್ತಗೊಳಿಸುವುದು ಈ ಒಂದು ಈ ಟ್ರೈಟ್ ಮೂವ್ಮೆಂಟ್ ನ ಉದ್ದೇಶ ಆಗಿರ್ತಕ್ಕಂಥದ್ದು ಸೊ ಇದು ಕಂಪ್ಲೀಟ್ ಸ್ಕೀಮ್ ನಿಮಗೆ ಫುಡ್ ಸೇಫ್ಟಿ ಮಿತ್ರ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದಾರೆ ಸೊ ನಾವು ನೆಕ್ಸ್ಟ್ ಸ್ಕೀಮ್ಗೋಗೋಣ ರೂಕೊ ರೂಕೋ ಅಂತಂದ್ರೆ ಏನು ಅಂದ್ರೆ ರೀಪರ್ಪಸ್ ಯೂಸ್ಡ್ ಕುಕಿಂಗ್ ಆಯಿಲ್ ಇನಿಶಿಯೇಟಿವ್ ಅಂತ ಹೇಳ್ತೀವಿ ಪುನರಾವರ್ತನೆ ವರ್ತಿತ ಉಪಯೋಗಿಸಿದ ಅಡುಗೆ ತೈಲ ಕುಕಿಂಗ್ ಆಯಿಲ್ ಅಂದ್ರೆ ಅಡುಗೆ ತೈಲ ಸೊ ಇದ್ರ ಬಗ್ಗೆ ಏನಕ್ಕೆ ತಂದಿದ್ದಾರೆ ಅಂದ್ರೆ ಈ ರೀಪರ್ಪಸ್ ಪರ್ಪಸ್ ಅಂದ್ರೆ ಈ ಅಡಿಗೆ ತೈಲನ ನಾವು ಜಾಸ್ತಿ ಏನಾಗುತ್ತೆ ಪುನಃ ಪದೇ ಪದೇ ಉಪಯೋಗಿಸ್ತಾರೆ ಏನಾಗುತ್ತೆ ಅಂದ್ರೆ ಧ್ರುವ ಸಂಯುಕ್ತಗಳು ಅದರಲ್ಲಿ ಜಾಸ್ತಿ ಆಗ್ತವೆ ಅಂದ್ರೆ ಟಿ ಪಿ ಸಿ ಅಂತ ಕರಿತೀವಿ ಟಿ ಪಿ ಸಿ ಅಂತ ಕರಿತೀವಿ ಸೊ ಇದು ಕಣಗಳು ಜಾಸ್ತಿ ಆದಾಗ ಏನಾಗುತ್ತೆ ಅದು ಆಹಾರ ಪದಾರ್ಥಗಳ ಮೇಲೆ ಪರಿಣಾಮ ಬರುತ್ತೆ ಮತ್ತೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ಸೊ ಏನಾಗುತ್ತೆ ಅಂದರೆ ನೋಡಿ ಹುರಿಯುವಾಗ ಎಣ್ಣೆ ಮತ್ತು ಅದರ ಗುಣಲಕ್ಷ್ಯ ಬದಲಾವಣೆ ಆಗುತ್ತೆ ಅದನ್ನ ಪುನಃ ಪದೇ ಪದೇ ನಾವು ಏನಾದ್ರು ಅದನ್ನ ಹುರಿಯ ಹುರಿಯೋದು ಒಂದು ಇನ್ ದ ಸೆನ್ಸ್ ಕರಿಯೋದಕ್ಕೆ ಯೂಸ್ ಮಾಡಿದಾಗ ಎಣ್ಣೆಗಳನ್ನ ಅದರಲ್ಲಿ ಒಟ್ಟು ದ್ರವ ಸಂಯುಕ್ತಗಳು ರೂಪುಗೊಳ್ತವೆ ಟಿ ಪಿ ಸಿ ಅಂತ ಹೇಳ್ತವೆ ವಾಟ್ ಈಸ್ ಟಿ ಪಿ ಸಿ ಅದ್ರ ಬಗ್ಗೆ ನೋಡ್ಬೋಣ ಫಸ್ಟು ಒಟ್ಟು ದ್ರವ ಸಂಯುಕ್ತ ಟೋಟಲ್ ಪೋಲಾರ್ ಕಾಂಪೌಂಡ್ ಅಂತ ಕರಿತೀವಿ ಟೋಟಲ್ ಪೋಲಾರ್ ಕಾಂಪೌಂಡ್ ಅಂದ್ರೆ ಏನು ಅಂದರೆ ತೈಲವನ್ನು ಮತ್ತೆ ಮತ್ತೆ ಬಿಸಿ ಮಾಡಿದಾಗೆಲ್ಲ ಟಿ ಪಿ ಸಿಯ ಮಟ್ಟ ಹೆಚ್ಚಾಗುತ್ತೆ ಅಂದರೆ ಈ ಪೋಲಾರ್ ಕಾಂಪೌಂಡ್ಸ್ಗಳು ಏನಿರುತ್ತೆ ಅದರೊಳಗೆ ಬೇಡದಿರತಕ್ಕಂಥ ಕಾಂಪೌಂಡ್ಸ್ಗಳು ಹೆಚ್ಚಾಗ್ತವೆ ಆಹಾರವಿಲ್ಲದ ಎಣ್ಣೆಯಲ್ಲಿ ಟಿ ಪಿ ಸಿ ಶೇಖರಣೆ ಆಹಾರದೊಂದಿಗಿನ ಎಣ್ಣೆ ಹುರಿಯೋದಕ್ಕಿಂತ ನಿಧಾನವಾಗಿರುತ್ತೆ ಅಂದರೆ ಈಗ ಆಹಾರವಿಲ್ಲದ ಎಣ್ಣೆಯಲ್ಲಿರ್ತಕ್ಕಂಥದ್ದು ಪ್ರಮಾಣ ಟಿ ಪಿ ಸಿ ಬೆಳವಣಿಗೆ ಆಗುತ್ತಲ್ಲ ಅದು ಆಹಾರನ ಕರೆದಿರ್ತಕ್ಕಂಥ ಒಂದು ಎಣ್ಣೆಯಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಸೊ ಈ ಟೋಟಲ್ ಪೋಲಾರ್ ಕಾಂಪೌಂಡ್ಸ್ನ ಕಮ್ಮಿ ಮಾಡಬೇಕು ಅಂದರೆ ಅದನ್ನ ಕಮ್ಮಿ ಇರಬೇಕು ಯಾವಾಗಲೂ ಸೊ ಅದಕ್ಕೆ ಹೋಗಕ್ಕಿಂತ ಮುಂಚೆ ಈ ಈ ಒಂದು ಉದ್ದೇಶ ಇನಿಷಿಯೇಟಿವ್ ಅಂದೇನು ಅಂದ್ರೆ ಈ ಸಂಯುಕ್ತಗಳು ವಿಷಯುಕ್ತ ಅಧಿಕವಾದ ರಕ್ತ ಒತ್ತಡ ಬರತಕ್ಕಂಥದ್ದು ಅಪಧಮನಿ ಕಾಠಿಣ್ಯ ಅಲ್ ಮೈಸರ್ಸ್ ಅಂತಕ್ಕಂಥ ಕಾಯಿಲೆ ಯಕೃತಿನ ಕಾಯಿಲೆಗಳು ಅಂದ್ರೆ ಯಕೃತ್ ಅಂತಂದ್ರೆ ಲಿವರ್ ಕಾಯಿಲೆಗಳು ಕೂಡ ಬರುತ್ತೆ ಸೊ ಈ ಟೋಟಲ್ ಪಾಲ್ ಪೋಲರ್ ಕಾಂಪೌಂಡ್ಸ್ ಅಂತ ಏನು ಹೇಳಿದ್ವಿ ಒಟ್ಟು ಧ್ರುವ ಸಂಯುಕ್ತಗಳು ಅಂತ ಇದು ಕಮ್ಮಿ ಇರಬೇಕಾಗಲಿ ಇದೆಲ್ಲ ಇದ್ರೆ ರಕ್ತದೊತ್ತಡ ಮತ್ತೆ ಬೇರೆ ಬೇರೆ ನಮ್ಮ ಈ ಒಂದು ಅಪಧಬನಿಗಳು ಅಂತ ಬ್ಲಡ್ ಬ್ಲಾ ಅಂದರೆ ನಮ್ಮ ಬ್ಲಡ್ ವೆಸಲ್ಸ್ ಇರುತ್ತಲ್ಲ ಅದು ಕೂಡ ಬ್ಲಾಕ್ ಆಗ್ತಕ್ಕಂಥದ್ದು ಅಲ್ ಮಜಾರ್ ಅಂತ ಕಾಯಿಲೆ ಯಕೃತನ ಕಾಯಿಲೆ ಇವೆಲ್ಲ ಬರ್ತಕ್ಕಂಥದ್ದು ಸೊ ಅದರಿಂದ ಇದನ್ನ ಕಮ್ಮಿ ಮಾಡಬೇಕು ಸೊ ಇದು ಯಾವ ಅಡಿಯಿಂದ ಕಮ್ಮಿ ಮಾಡಬೇಕು ಅಂದ್ರೆ ಎಷ್ಟು ಮಾಡಬೇಕು ಅಂದ್ರೆ ಎಫ್ ಎ ಎಫ್ ಎಸ್ ಎಸ್ ಎ ನಿಗದಿಪಡಿಸಿದೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಾತ್ರ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಮಾಡಿದೆ ಯಾವುದರಲ್ಲಿ ಸಸ್ಯಜನ್ಯ ಎಣ್ಣೆಗಳಲ್ಲಿ ನಾವು ಬಳಸ್ತೀವಲ್ಲ ಅದು ಇಪ್ಪತ್ತೈದು ಪರ್ಸೆಂಟ್ ಅದಕ್ಕಿಂತ ಕಮ್ಮಿ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಸೊ ಈ ರೋಕೋ ಅಂತ ಏನು ಹೇಳಿದ್ರು ರೀಪರ್ಪಸ್ ರೀಪರ್ಪಸ್ ಯೂಸ್ಡ್ ಕುಕಿಂಗ್ ಆಯಿಲ್ ಬಗ್ಗೆ ನಾವು ನೋಡೋದಾದರೆ ಇದು ಎಫ್ ಎ ಎಸ್ ಐ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಎಫ್ ಎಸ್ ಎಸ್ ಎ ಐ ಈ ಒಂದು ಇನಿಷಿಯೇಟಿವ್ ಇದೆಯಲ್ಲ ಅಡುಗೆ ಎಣ್ಣೆಯನ್ನು ಜೈವಿಕ ಡೀಸೆಲ್ಗೆ ಬಳಸೋದು ನೋಡಿ ಈ ಅಡುಗೆ ಎಣ್ಣೆ ಏನು ಮಾಡ್ತೀವಿ ಅಂತಂದರೆ ಯೂಸ್ ಆಗಿರತಕ್ಕಂಥದ್ದು ಅಂದರೆ ನೆಕ್ಸ್ಟ್ ಯೂಸ್ ಆಗದಿರತಕ್ಕಂಥ ಎಣ್ಣೆನ ಜೈವಿಕ ಬಯೋಡೀಸಲ್ನ ನಾವು ಪ್ರಮಾಣನ ಉತ್ಪತ್ತಿ ಮಾಡೋಕ್ಕೆ ಬೆಳೆಸ್ತೀವಿ ಆಗ ಅದು ರಿನಿವೇಬಲ್ ಎನರ್ಜಿ ರಿಸೋರ್ಸಸ್ಗೆ ಹೆಲ್ಪ್ ಆಗುತ್ತೆ ನಮಗೆ ಸೊ ಇದರಲ್ಲಿ ಏನು ಹೇಳುತ್ತೆ ಅಂದರೆ ಈ ಎಫ್ ಎಸ್ ಎಸ್ ಎ ಹೇಳುತ್ತೆ ನೂರು ಲೀಟರ್ಗಿಂತ ಹೆಚ್ಚು ತೈಲ ಯಾವುದಾರು ಒಂದು ಅಂಗಡಿ ಅಥವಾ ಯಾವುದಾರು ಒಂದು ಆಹಾರ ಪದಾರ್ಥ ಯಾವ್ದಾದ್ರು ಹೋಟೆಲ್ ನೂರು ಮೀಟರ್ಗಿಂತ ಹೆಚ್ಚು ಪದಾರ್ಥನ ತೈಲನ ಯೂಸ್ ಮಾಡ್ತಾ ಇದ್ರ ದಿನದಲ್ಲಿ ಅವರು ಅದರ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಮತ್ತೆ ಈ ನೋಂದಾಯಿತ ಸಂಗ್ರಹಣಾ ಇರ್ತಾವಲ್ಲ ಅವ್ರಿಗೆ ಮಾತ್ರ ಇದನ್ನು ಕೊಡಬೇಕಾಗತ್ತೆ ಈ ಎಣ್ಣೆನ ನೋಂದಾಯಿತ ಸಂಗ್ರಹಣಾ ಏಜೆನ್ಸಿಗಳಿರ್ತವೆ ಅಂದರೆ ಈ ಎಣ್ಣೆನ ಯೂಸ್ ಮಾಡ್ತಕ್ಕಂಥದ್ದು ಆ ಏಜೆನ್ಸಿಗಳು ಮಾತ್ರ ಹಸ್ತಾಂತರ ಮಾಡಬೇಕಾಗತ್ತೆ ಮತ್ತು ಅದನ್ನು ಖಚಿತ ಕೂಡ ಪಡಿಸ್ಬೇಕಾಗತ್ತೆ ಸ್ಟಾಕ್ ರಿಜಿಸ್ಟರ್ ಅನ್ನು ಕೂಡ ಮೇಂಟೇನ್ ಮಾಡಬೇಕಾಗತ್ತೆ ಎಷ್ಟು ಯೂಸ್ ಮಾಡ್ತಾ ಇದೀವಿ ಎಷ್ಟು ಕೊಟ್ಟಿದ್ದೀವಿ ಹೇಳಿ ಸೊ ಈ ರೂಕೋ ಅಡಿಯಲ್ಲಿ ಏನಾಗುತ್ತೆ ಆವಾಗ ಒಂದು ಡೈ ಡೈ ಜೈವಿಕ ಡೀಸೆಲ್ಗೆ ಯೂಸ್ ಮಾಡ್ತೀವಿ ಥ್ರೂ ಸ್ಪೆಷಲೈಸ್ಡ್ ಸ್ಪೆಸಿಫೈಡ್ ಸಂಗ್ರಹಣಾ ಏಜೆನ್ಸಿ ಕಲೆಕ್ಟಿಂಗ್ ಏಜೆನ್ಸಿಗಳು ಏನಿರ್ತವೆ ಅದು ನೋಂದಾಯಿತ ಆಗಿರಬೇಕು ಆ ಏಜೆನ್ಸಿಗೆ ಮಾತ್ರ ಕೊಡಬೇಕು ಅದು ನೂರು ಲೀಟರ್ಗಿಂತ ಹೆಚ್ಚು ಯೂಸ್ ಮಾಡ್ತಿರ್ತಾರೆ ನೋಡಿ ಅಂತ ಒಂದು ಸಂಸ್ಥೆಗಳಿಗೆ ಅನ್ವಯವಾಗತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದ್ರೆ ಪದೇ ಪದೇ ಅವರು ಯೂಸ್ ಮಾಡೋಕ್ಕೆ ಕಮ್ಮಿ ಆಗುತ್ತೆ ಮತ್ತು ಅದು ವೇಸ್ಟ್ ಕೂಡ ಆಗೋಲ್ಲ ಸೊ ಈ ಒಂದು ಇದರಿಂದ ನಾವು ಟೋಟಲ್ ಪೋಲಾರ್ ಕಾಂಪೌಂಡ್ಸ್ನ ಕಮ್ಮಿ ಮಾಡ್ಬೋದು ಆರೋಗ್ಯವನ್ನು ಸಂರಕ್ಷಿಸ್ಬೋದು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ಹತ್ತನೇದು ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ನೀಲಿ ನಕ್ಷೆ ಸೊ ಏನಿದು ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ನೀರಿನ ನಕ್ಷೆ ಅಂತಂದ್ರೆ ಏನು ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮು ಸೊ ಈ ಸ್ಕೀಮ್ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಆರೋಗ್ಯತನ ಇದೆಯಲ್ಲ ಅದು ಒಂದು ಹಿಸ್ಟಿನ ನಾವು ಡೇಟಾನ ನಾವು ಕ್ರಿಯೇಟ್ ಮಾಡ್ಕೋಬೋದು ನೋಡಿ ಈ ಸರ್ಕಾರ ಎನ್ ಡಿ ಎಚ್ ಪಿ ಅಂತ ಕರಿತೀವಿ ಎಚ್ ಬಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಬ್ಲೂ ಪ್ರಿಂಟ್ ಅಂತಂದ್ರೆ ನೀಲಿ ನಕ್ಷೆ ಅಂದ್ರೆ ಏನು ಅಂತಂದರೆ ಈ ಒಂದು ಅಡಿ ಏನು ಏನ್ ಮಾಡ್ತಾ ಇದಾರೆ ಅಂದ್ರೆ ಡಿಜಿಟಲ್ ಆರೋಗ್ಯ ಆರೋಗ್ಯ ಪರಿಸರ ವ್ಯವಸ್ಥೆ ಅಂದ್ರೆ ಡಿಜಿಟಲ್ ನಮ್ಮ ಆರೋಗ್ಯ ಏನಿದೆ ಹೆಲ್ತ್ ಡಿಜಿಟಲ್ ಎಕೋಸಿಸ್ಟಮ್ನ ಬಿಲ್ಡ್ ಮಾಡಬೇಕು ಅಂತ ಸರ್ಕಾರ ಮಾಡಿದೆ ಎಕೋಸಿಸ್ಟಮ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದರಿಂದ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಗಳನ್ನ ನಾವು ತಯಾರು ಮಾಡ್ತಕ್ಕಂಥದ್ದು ಅಂದ್ರೆ ಸ್ಟಾಕ್ಸ್ಗಳನ್ನ ತಯಾರು ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಆರೋಗ್ಯ ಸ್ಟಾಕ್ಸ್ ಅಂತ ಇಲ್ಲಿ ನೋಡಿ ರಾಷ್ಟ್ರೀಯ ಆರೋಗ್ಯ ಸ್ಟಾಕ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿ ಯೂಸ್ ಮಾಡಿಕೊಂಡು ನಾವು ಡೆವಲಪ್ ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಒಂದು ಸಾಫ್ಟ್ವೇರ್ ರೀತಿ ಡೆವಲಪ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಾರ್ವಜನಿಕರ ನೀಲಿ ನಕ್ಷೆಗಳು ಅಂದರೆ ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ನೀವು ಯಾವ್ದಾರು ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಾ ನೀವು ಒಂದರಲ್ಲಿ ಕನ್ಸಲ್ಟ್ ಮಾಡ್ತೀರಾ ಒಂದು ಸ್ಪೆಷಲೈಸ್ಡ್ ನಂಬರ್ ಕೊಡ್ತಾರೆ ನಿಮ್ಮ ಒಂದು ಐಡೆಂಟಿಟಿ ನಂಬರ್ ಕೊಡ್ತಾರೆ ಸೊ ನಿಮ್ಮ ಒಂದು ಡೇಟಾನ ಆ ಒಂದು ಸ್ಪೆಷಲೈಸ್ಡ್ ಆಲ್ ಓವರ್ ಇಂಡಿಯಾ ಇರ್ತಕ್ಕಂಥ ಈ ಸ್ಟಾಕ್ ಇರುತ್ತಲ್ಲ ರಾಷ್ಟ್ರೀಯ ಆರೋಗ್ಯ ಸ್ಟಾಕ್ ಅಂತ ನಾನು ಏನು ಹೇಳಿದೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಅಲ್ಲಿ ಎಂಟ್ರಿ ಮಾಡ್ತಾರೆ ಸೊ ನೆಕ್ಸ್ಟ್ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಹೋಗುತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಆಗ ನಿಮ್ಮ ಐಡಿ ಕೇಳ್ತಾರೆ ಅವರು ಕೊಟ್ಟ ತಕ್ಷಣ ಅದನ್ನ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಫುಲ್ ಇಷ್ಟ್ರೇ ಸಿಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲ ನಿಮ್ಮ ಹಿಸ್ಟ್ರಿ ಒಂದು ಸ್ಪೆಷಲೈಸ್ ಬ್ಲಾಕ್ ಇರುತ್ತೆ ಮತ್ತೆ ನಿಮಗೆ ಪದೇ ಪದೇ ನಿಮ್ಮ ಡಾಕ್ಯುಮೆಂಟ್ ಹಾಳೋಗಿದೆ ಅಂತ ಹೇಳುವಂಥ ಇದು ಇರಲ್ಲ ಒಂದು ಸ್ಪೆಷಲೈಸ್ ಸ್ಟಾಕ್ ಒಂದು ಡೇಟಾ ದತ್ತಾಂಶದಲ್ಲಿ ಅದು ಸಂಗ್ರಹವಾಗಿರುತ್ತೆ ಇದನ್ನ ಬ್ಲೂ ಪ್ರಿಂಟ್ ಅಂತ ಕರಿತೀವಿ ಇದು ಸಾರ್ವಜನಿಕ ಮತ್ತೆ ಖಾಸಗಿ ವಲಯದವರು ವಿಮಾ ಕಂಪನಿಗಳನ್ನ ಇದನ್ನ ಯೂಸ್ ಮಾಡ್ಕೋಬಹುದು ಒಂದು ಆಪ್ ಮುಖಾಂತರ ಕೂಡ ಈ ದತ್ತಾಂಶನ ಯೂಸ್ ಮಾಡ್ಕೋಬಹುದು ಏನಕ್ಕೆ ಈಗ ವಿಮಾ ಕಂಪನಿಯವರು ನಿಮಗೆ ಏನು ಸ್ಪೆಸಿಫೈ ರೋಗ ಇದೆ ಅಂತ ಕೂಡ ಆ ಒಂದು ದತ್ತಾಂಶ ಯೂಸ್ ಮಾಡಿಕೊಂಡು ನಿಮಗೆ ವೆರಿಫೈ ಕೂಡ ಮಾಡಬಹುದು ನಿಮಗೆ ವಿಮೆ ಕೊಡಬೇಕಾದ್ರೆ ಯಾವುದು ಆರೋಗ್ಯ ವಿಮೆ ಕೊಡಬೇಕಾದ್ರೆ ಮತ್ತೆ ಖಾಸಗಿ ಸಂಸ್ಥೆಗಳು ಏನ್ ಮಾಡ್ಬೋದು ಆ ಒಂದು ಇದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಕೇಸ್ ಸ್ಟಡಿ ಕೂಡ ಮಾಡಬಹುದು ಅಕಸ್ಮಾತ್ ನಿಮ್ಗೆ ಆಕ್ಸಿಡೆಂಟ್ ಆಯಿತು ಏನಾಯ್ತು ಅಂದ್ರೆ ನಿಮ್ಮ ಕೇಸ್ ಸ್ಟಡಿಗೂ ಕೂಡ ಸೊ ದಟ್ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಬೇರೆಯವ್ರು ಕೇಳ್ದೇನೆ ಅವರು ಬೇರೆ ರೀತಿ ಎಕ್ಸ್ಪೆರಿಮೆಂಟ್ ಮೇಲೆ ಮಾಡ್ದೇನೆ ಸೊ ನಿಮ್ಮ ಒಂದು ಎಲ್ಲ ಡೇಟಾಗಳು ಸಿಗ್ತಕ್ಕಂಥದ್ದು ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜಿ ಎಸ್ ಟಿ ನೆಟ್ವರ್ಕ್ ಇದೆ ಜಿ ಎಸ್ ಟಿಲಿ ಅದು ಹೆಂಗೆ ಕೋಆರ್ಡಿನೇಷನ್ ಮಾಡುತ್ತೆ ಮತ್ತೆ ನಮ್ದು ಆಧಾರ್ದು ಯು ಯು ಐ ಡಿ ಐ ಎ ಏನಿದೆ ಇಲ್ಲಿ ನೋಡಿ ಯು ಐ ಡಿ ಎ ಇದೆ ಅಂತಹ ಸಂಸ್ಥೆಗಳ ಸಾಲಲ್ಲಿ ಈ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಬ್ಲೂ ಪ್ರಿಂಟ್ ಸೇರ್ಕೊಳ್ಳುತ್ತೆ ಇದು ಈ ಒಂದು ನಮ್ಮ ಹೆಲ್ತ್ ಬಗ್ಗೆ ಕೋರ್ಡಿನೇಟ್ ಮಾಡುತ್ತೆ ನಮ್ಮ ಡೇಟಾನ ಈಗ ಹೆಂಗೆ ಯು ಐ ಯು ಐ ಡಿ ಐ ನಮ್ಮ ಆಧಾರ್ ಕಾರ್ಡ್ ಏನು ಡೇಟಾನ ಮೇಂಟೈನ್ ಮಾಡುತ್ತೆ ಅದೇ ರೀತಿ ಈಗ ಜಿ ಎಸ್ ಟಿ ಎನ್ ನೆಟ್ವರ್ಕ್ ಏನು ಜಿ ಎಸ್ ಟಿ ಡೇಟಾನ ಮೇಂಟೈನ್ ಮಾಡುತ್ತೆ ಅದೇ ರೀತಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಬ್ಲೂ ಪ್ರಿಂಟ್ನ ಈ ಆರೋಗ್ಯ ರಾಷ್ಟ್ರೀಯ ಆರೋಗ್ಯ ಸ್ಟಾಕ್ ಅಂತಿಲ್ಲ ನ್ಯಾಷನಲ್ ಹೆಲ್ತ್ ಸ್ಟಾಕ್ ಅಂತಕ್ಕಂಥದ್ದನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಸೊ ಇದು ಏನು ನಮ್ಮ ಆರೋಗ್ಯದ ಬ್ಲೂ ಪ್ರಿಂಟ್ ನೀಲಿ ನಕ್ಷನ ಮೇಂಟೈನ್ ಮಾಡ್ತಕ್ಕಂಥದ್ದು ಸೊ ಇದೇ ನ್ಯಾಷನಲ್ ಡಿಜಿಟಲ್ ಬ್ಲೂ ಪ್ರಿಂಟ್ ಮಿಷನ್ ಇದರಿಂದ ನಮ್ಮದು ಒಂದು ಹೆಲ್ತ್ ಸಿಸ್ಟಮ್ ಅಲ್ಲಿ ಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅನ್ಕೋತೀನಿ ನೆಕ್ಸ್ಟ್ ಬನ್ನಿ ಲಕ್ಷ ಪ್ರೋಗ್ರಾಮ್ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಲಕ್ಷ ಅಂದ್ರೆ ಲೇಬರ್ ರೂಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನಿಶಿಯೇಟಿವ್ ಅಂತ ಕಾರ್ಮಿಕ ಕೊಠಡಿ ಗುಣಮಟ್ಟ ಸುಧಾರಣೆ ಉಪಕ್ರಮ ಅಂತ ಕರಿಬೋದು ಅಂದ್ರೆ ಇದೇನು ಲೇಬರ್ ರೂಮ್ ಇನಿಶಿಯೇಟಿವ್ ಅಂತಂದ್ರೆ ಏನು ಅಂದ್ರೆ ಮಾತೃತ್ವ ಇಲ್ಲಿ ನೋಡಿ ಈ ಸಾರ್ವಜನಿಕ ಅವಲೋಭ್ಯ ಏನಿದೆ ಕಾರ್ಮಿಕರ ಕೊಠಡಿ ಮತ್ತು ಮಾತೃತ್ವ ಕಾರ್ಯಾಚರಣೆ ಅಡಿಯಲ್ಲಿ ಆರು ಆರೈಕೆ ಮಾಡ್ತಕ್ಕಂಥದ್ದು ಇದು ಭಾರತ ಸರ್ಕಾರದ ಯೋಜನೆ ಆರಂಭಿಸಿರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಂಟ್ರಾಪಾರ್ಟ್ ಮತ್ತು ತಕ್ಷಣದ ಪ್ರವಾಸ ಪ್ರ ನಂತರದ ಅವಧಿಯನ್ನು ಕೇಂದ್ರೀಕರಿಸಿದ ಬಹುಸಂಖ್ಯಾ ವಿಧಾನವಾಗಿದೆ ಅಂದ್ರೆ ಏನು ತಕ್ಷಣ ಅಂದ್ರೆ ಆಗ್ತಾನ್ ಡೆಲಿವರಿ ಆಗಿರ್ತದೆ ಮತ್ತೆ ಪ್ರೀ ಮೆಚೂರ್ ಡೆಲಿವರಿ ಆಗಿರ್ತದೆ ಸೊ ಈ ಲೇಬರ್ ಅಂದ್ರೆ ಇದು ಕಾರ್ಮಿಕ ಕೊಠಡಿ ಏನಿದೆ ಈ ಲಕ್ಷ ಅಂತಕ್ಕಂಥದ್ದು ಒಂದು ಸಿಸ್ಟಮ್ನ ಬಿಲ್ಡ್ ಮಾಡೋದು ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ವಿತ್ ಗೌರವ್ ಗೌರವ ಗೌರವಾನ್ವಿತ ಹೆರಿಗೆ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದರ ಗುರಿ ನೋಡಬೇಡ ಫಸ್ಟ್ ಲಕ್ಷ ಬಗ್ಗೆ ನೋಡಿದ್ರೆ ಇದು ಇಂಟ್ರಾಪಾರ್ಟಮ್ ಮತ್ತು ತಕ್ಷಣದ ಪ್ರವಾಸನದ ಅವಧಿಯನ್ನು ಕೇಂದ್ರೀಕರಿಸಿ ಮಾಡಿರ್ತಕ್ಕಂಥದ್ದು ಅಂದರೆ ಈ ಡೆಲಿವರಿ ಆದಾಗ ಅವ್ರು ಕೇರ್ ತಗೊಳ್ಳೋದು ಡೆಲಿವರಿ ಮುಂಚೆ ಕೇರ್ ತಗೊಳ್ಳೋದು ಈ ಒಂದು ಲಕ್ಷದ ಹಂಡರ್ ಬರ್ತಕ್ಕಂಥದ್ದು ಈ ಗುರಿ ಏನಂದ್ರೆ ಲೇಬರ್ ರೂಮ್ ಮತ್ತು ಹೆರಿಗೆ ಆಪರೇಷನ್ ಥಿಯೇಟರ್ಗಳಲ್ಲಿ ಆರೈಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ಸ್ಥಾಯಿ ಮತ್ತು ನವಜಾತ ಮರಣ ನವಜಾತ ಶಿಶುಗಳ ಮರಣ ಕಾಯಿಲೆ ಮತ್ತು ಹೆರಿಗೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಈಗ ಏನಾಗುತ್ತೆ ಈಗ ಗರ್ಭಿಣಿಯರಿಗೆ ಬೇರೆ ಬೇರೆ ರೋಗಗಳಿರುತ್ತೆ ಅಂದ್ರೆ ಇದ್ದಕ್ಕಿದ್ದಂಗೆ ಹೈ ಬ್ಲಡ್ ಪ್ರೆಷರ್ ಬರುತ್ತೆ ಹೆರಿಗೆ ನಂತರ ಕೂಡ ಹೈ ಬ್ಲಡ್ ಪ್ರೆಷರ್ ಬರುತ್ತೆ ಹೆರಿಗೆಕ್ಕಿಂತ ಮುಂಚೆ ಕೂಡ ಹೈ ಬ್ಲಡ್ ಪ್ರೆಷರ್ ಬರುತ್ತೆ ಸೊ ಅದನ್ನ ನೋಡ್ಕೊಳ್ಳೋದಾಗಿರ್ಬೋದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತಗೋತೀನಿ ನೋಡಿ ಉದ್ದೇಶ ಅದರ ಸಿಗ್ನಿಫಿಕೆನ್ಸ್ ಲಕ್ಷಣ ಉದ್ದೇಶ ಏನಂದ್ರೆ ಈ ರಕ್ತಸ್ರಾವದಿಂದ ಕೂಡ ತಾಯಿ ಮತ್ತು ನವಜಾತ ಮರಣಗಳು ಆಗ್ತಕ್ಕಂಥದ್ದು ಏನಕ್ಕೆ ರಕ್ತಸ್ರಾವ ಆಗುತ್ತೆ ಆ ಹೆರಿಗೆ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ರಕ್ತಸ್ರಾವ ಆಗುತ್ತೆ ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ಮತ್ತೆ ಅವಧಿ ಪೂರ್ವ ಅಂದ್ರೆ ನಾವು ಪ್ರಿಮೆಚ್ಯೂರ್ ಬೇಬಿಸ್ ಅಂತ ಕೇಳ್ತೀವಿ ಅದಾಗದಾಗ ಮತ್ತೆ ಪ್ರಿಕ್ಲಾಂಪಿಕ್ಸಿಯಾ ಮತ್ತು ಎಕ್ಲಾಂಪಿಕ್ ಎಕ್ಲಾಂಪ್ಸಿಯಾ ಅಂತ ಕರಿತೀವಿ ಪ್ರೀಕ್ಲಾಂಪ್ಸಿಯಾ ಅಂದ್ರೆ ಬ್ಲಡ್ ಪ್ರೆಷರ್ ಡೆಲಿವರಿಗಿನ್ ಮುಂಚೆ ಅವ್ರ ಬ್ಲಡ್ ಪ್ರೆಷರು ಜಾಸ್ತಿಯಿಂದ ಎಷ್ಟೊಂದು ಜನ ತಾಯಿಯಿಂದ ಸೊತಪ್ತಾರೆ ಯಾಕಂದರೆ ಈ ಒಂದು ಟೈಮಲ್ಲಿ ಏನೋ ಇರುತ್ತೆ ಒಂದು ಗರ್ಭಿಣಿಯ ಸ್ತ್ರೀರಲ್ಲಿ ಬ್ಲಡ್ ಪ್ರೆಷರ್ ಅಧಿಕ ಇರತಕ್ಕಂಥದ್ದು ಮತ್ತೆ ಕಮ್ಮಿ ಕೂಡ ಇರುತ್ತೆ ಒಂದೊಂದ್ಸಲ ಸೊ ಅದರಿಂದ ಅದನ್ನ ಕಂಟ್ರೋಲ್ ಮಾಡೋದು ಟೋಟಲ್ ಆಗಿ ಡೆಲಿವರಿ ಆದ್ಮೇಲೂ ಕೂಡ ಈ ಒಂದು ಎಕ್ಲಾಂಪ್ಸಿಯಾ ಅಂತ ಕರಿತೀವಿ ಅದು ಕೂಡ ಕಮ್ಮಿ ಮಾಡ್ತಕ್ಕಂಥದ್ದು ಮತ್ತೆ ಈ ಪ್ಯೂರ್ಪ್ಯೂರಲ್ ಸೆಪ್ಸಿಸ್ ಅಂತ ಇದೆ ಪ್ಯೂರ್ ಸೆಪ್ಸಿಸ್ ಅಂದ್ರೆ ಏನು ಅಂದ್ರೆ ಜೆನೆಟಿಯಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದ್ರೆ ಜನನಾಂಗಗಳಲ್ಲಿ ಏನಾದ್ರು ಇನ್ಫೆಕ್ಷನ್ ಆದರೆ ಅದನ್ನ ಕ್ಯೂರ್ ಮಾಡೋದು ನವಜಾತ ಉಸಿರು ತಡೆಯೋದು ನವಜಾತ ಸೆಪ್ಸಿಸ್ ಅಂದರೆ ಈ ನವಜಾತ ಮಗುಗಳಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ಫೆಕ್ಷನ್ಸ್ಗಳಾಗ್ತಾ ಇರ್ತವೆ ರಕ್ತದಲ್ಲಿ ಇನ್ಫೆಕ್ಷನ್ಸ್ಗಳಾಗ್ತಾ ಇರ್ತವೆ ಅದನ್ನು ತಡಿತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶಗಳು ಸೊ ಈ ಒಂದು ಯೋಜನೆ ಅಡಿ ಏನು ಮಾಡ್ತಾರೆ ಅಂದರೆ ಆರೈಕೆ ಮಾಡ್ತಕ್ಕಂಥದ್ದಾಗಿರ್ಬೋದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋಕೆ ಆಗಿರ್ಬೋದು ಇದೆಲ್ಲ ಒಂದು ದ್ವಿಮುಖ ಅನುಕರಣ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸ್ತೋದು ಈ ಯೋಜನೆಯ ಉದ್ದೇಶ ಇಲ್ಲಿ ಆರೋಗ್ಯ ಸೌಲಭ್ಯಗಳಿಗೆ ಭೇಟಿ ನೀಡುವ ಫಲವಾನುಗಳಿಗೆ ತೃಪ್ತಿ ತೃಪ್ತಿಯನ್ನು ಹೆಚ್ಚಿಸುವುದು ಅಂದ್ರೆ ಅವ್ರಿಗೆ ಗೌರಾನ್ವಿತವಾಗಿ ನಡ್ಸ್ಕೋಬೇಕು ಅವ್ರಿಗೆ ತೃಪ್ತಿ ಇರಬೇಕು ಯಾ ಒಂದು ಕಾರ್ಮಿಕರು ಯಾರು ಬರ್ತಾರೆ ಸೊ ಅವ್ರಿಗೆ ತೃಪ್ತಿ ಕೂಡ ಇರಬೇಕು ಗೌರವ ಹೆರಿಗೆ ಆರೈಕೆಯನ್ನು ಕೊಡ್ತಕ್ಕಂಥದ್ದು ಈ ಯೋಜನೆ ಪ್ರಮುಖ ಉದ್ದೇಶ ಸೊ ಈ ಲಕ್ಷ ಕಾರ್ಯಕ್ರಮ ಏನಿದೆಯಲ್ಲ ಇದು ಎಲ್ಲಿ ಗುರುತಿಸಲಾಗಿದೆ ಯಾವ ಆರೋಗ್ಯ ಸೌಲಭ್ಯಗಳಲ್ಲಿ ಗುರುತಿಸಲಾಗಿದೆ ಅಂತ ನೋಡೋದಾದ್ರೆ ನಾವು ಲಕ್ಷ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಈ ಕೆಳಗಿನ ರೀತಿಯ ಆರೋಗ್ಯ ಸೌಲಭ್ಯಗಳನ್ನು ಗುರುತಿಸಲಾಗಿದೆ ಯಾವುದೋ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲಿ ಅಂದರೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ಗೋರ್ಮೆಂಟ್ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಾಗಿರ್ಬೋದು ಸೊ ಜಿಲ್ಲಾ ಆಸ್ಪತ್ರೆಗಳು ಮತ್ತು ಸಮಾನ ಆರೋಗ್ಯ ಸೌಲಭ್ಯಗಳು ಅಂದರೆ ಜಿಲ್ಲಾ ಆಸ್ಪತ್ರೆಗಳು ಗೌರ್ಮೆಂಟ್ ಆಸ್ಪಿಟ್ಲ್ ಆಗಿರ್ಬೋದು ಅದರ ಸಮಾನವಾಗಿರ್ತಕ್ಕಂಥ ಆರೋಗ್ಯ ಬೇರೆ ಬೇರೆ ಒಂದು ಪ್ರಾಥಮಿಕ ಚಿಕಿತ್ಸಾಲಯಗಳಾಗಿರ್ಬೋದು ಮತ್ತು ಗೊತ್ತುಪಡಿಸಿದ ಮೊದಲ ರೆಫರಲ್ ಘಟಗಳು ಅಂದರೆ ಪ್ರೈಮರಿ ರೆಫರಲ್ ಘಟಕಗಳು ಅಂದರೆ ಪ್ರೈಮರಿ ಹಾಸ್ಪಿಟಲ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂತ ಇರ್ತವೆ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಕಡೆ ಇರ್ತವೆ ಒಂದು ಪಂಚಾಯಿತಿಗಳಲ್ಲೂ ಕೂಡ ಪ್ರೈಮರಿ ಹೆಲ್ತ್ ಕೇರ್ ಇರ್ತವೆ ಸೊ ಆ ಒಂದು ಇದನ್ನು ಕೂಡ ಗುರುತಿಸಿದ್ದಾರೆ ಅಂದರೆ ಅಲ್ಲೆಲ್ಲ ಈ ಲಕ್ಷ್ಯ ಅಡಿಯಲ್ಲಿ ಪ್ರೋಗ್ರಾಮ್ ಹಮ್ಮಿಕೊಳ್ಳೋದು ಅದಕ್ಕೆ ಬೇಕಾಗಿರ್ತಾ ಇಕ್ವಿಪ್ಮೆಂಟ್ಸ್ಗಳ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರ ಪೂರೈಸುತ್ತೆ ಮತ್ತು ಈ ತಾಯಂದರು ಮಕ್ಕಳನ್ನು ಕೇರ್ ತಗೊಳ್ತಕ್ಕಂಥದ್ದು ಬಿಫೋರ್ ಡೆಲಿವರಿ ಆ್ಯಂಡ್ ಆಫ್ಟರ್ ಡೆಲಿವರಿ ಅಂದರೆ ಶಿಶು ಮರಣ ತಾಯಿ ಮರಣನ ಕಮ್ಮಿ ಮಾಡ್ತಕ್ಕಂಥದ್ದು ಈ ಲಕ್ಷ್ಯ ಪ್ರೋಗ್ರಾಮ್ನ ಉದ್ದೇಶ ಮತ್ತು ಹೈ ಕೇಸ್ ಲೋಡೆಡ್ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಿಂಗಳಿಗೆ ನೂರಕ್ಕೂ ಹೆಚ್ಚು ಡೆಲಿವರಿ ಮಾಡ್ತಾರಲ್ಲ ಆ ಒಂದು ಕೇಂದ್ರಗಳಲ್ಲಿ ಅದೇ ನಾವು ಹಿಲ್ ಸ್ಟೇಷನ್ ಮತ್ತು ಮರುಭೂಮಿ ಗಳಲ್ಲಿ ನೋಡೋದಾದರೆ ಈ ಒಂದು ಅರವತ್ತು ತಿಂಗಳಿಗೆ ಮಾಡ್ತವೆ ಅರವತ್ತು ಕೇಸ್ಗಳಿರ್ತವೆ ಆ ಕೇಸ್ ಅಡಿಯಲ್ಲಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು ಪ್ಲೇನ್ ಏರಿಯಾದಲ್ಲಿ ನೋಡೋದಾದ್ರೆ ನಾವು ನೂರು ಕೇಸ್ಗಳು ಮಾಡ್ತಕ್ಕಂಥ ಏನೋ ಸಂಸ್ ಏನು ಘಟಕಗಳಿರ್ತವೆ ಆ ಒಂದು ಘಟಕಗಳ ಮುಖಾಂತರ ಈ ಲಕ್ಷ ಪ್ರೋಗ್ರಾಮ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಸೊ ವಾಟ್ ಇಸ್ ಲಕ್ಷ ಅಂದರೆ ಲಕ್ಷ ಅಂತಕ್ಕಂಥದ್ದು ಲೇಬರ್ ರೂಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನಿಶಿಯೇಟಿವ್ ಅಂದರೆ ಈ ಒಂದು ಟ್ರೀಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಆ ಕ್ವಾಲಿಟಿ ಒಂದು ಟ್ರೀಟ್ಮೆಂಟ್ ಕೊಡಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಈ ಲಕ್ಷ ಒಂದು ಪ್ರೋಗ್ರಾಮ್ನ ಇನಿಶಿಯೇಟಿವ್ ಸೊ ಇದು ಕಂಪ್ಲೀಟ್ ನಾವು ಏನು ಮಾಡಿದ್ವಿ ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ನಾವು ನೋಡಿರ್ತಕ್ಕಂಥದ್ದು ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಂಪ್ಲೀಟ್ ನಾವು ಏನು ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ ಯಾವುದು ಸ್ಕೀಮ್ಸ್ಗಳನ್ನ ನಾವು ನೆಕ್ಸ್ಟ್ ವಿಡಿಯೋಲಿ ಇನ್ನೂ ಒಂದಷ್ಟು ಸ್ಕೀಮ್ಸ್ ತರ್ತೀನಿ ಮತ್ತು ನನಗೆ ತುಂಬ ಜನ ಕಮೆಂಟ್ಸ್ ಕೂಡ ಇದ್ವು ಇಲ್ಲಿ ಏನು ಕಮೆಂಟ್ಸ್ ಇತ್ತು ಅಂದರೆ ಕನ್ನಡ ಬೇಕು ಇಂಗ್ಲೀಷ್ ಬೇಕು ಅಂತಿದ್ರು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಅಂತ ಸೊ ಯಾವುದು ಜಾಸ್ತಿ ಬರುತ್ತೆ ಕಮೆಂಟ್ಸು ಅದ್ರ ಮೇಲೆ ಬೇಕಾದ್ರೆ ನಾನು ಮುಂದಿನ ವೀಡಿಯೋಸ್ಗಳು ಅಂದರೆ ಈ ಒಂದು ಸೀರೀಸ್ ಮುಗಿದ ಮೇಲೆ ಮುಂದಿನ ವೀಡಿಯೋಸ್ಗಳನ್ನ ನಾನು ನಿಮಗೆ ಆ ಒಂದು ಲ್ಯಾಂಗ್ವೇಜಲ್ಲಿ ತರ್ತೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಎಷ್ಟು ದಯವಿಟ್ಟು ಕನ್ನಡ ಇಂಗ್ಲೀಷ್ ಅಂತ ಟೈಪ್ ಮಾಡಿ ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ಸೊ ದಯವಿಟ್ಟು ಟೈಪ್ ಮಾಡಿ ತಮ್ಮ ಅನಿಸಿಕೆಗಳು ಈ ವಿಡಿಯೋ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಪುನಃ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ だけど。